ಎಸ್ ಪ್ರಚಲಿತಕ್ಕೆ ಸ್ವಾಗತ ನಾನ್ ಚೈತ್ರ ಎಸ್ ಇವತ್ತಿನ ದಿನಗಳಲ್ಲಿ ಪರಿಸರವನ್ನ ಉಳಿಸಿ ಬೆಳೆಸಬೇಕಾದಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಆದ್ರೆ ಇದೀಗ ಪರಿಸರ ಒಂದು ಕಡೆ ನಾಶ ಆಗ್ತಾ ಇದೆ ಇನ್ನೊಂದು ಕಡೆ ನಾವು ಗಮನಿಸೋದಾದ್ರೆ ಕಾಡು ಪ್ರಾಣಿಗಳ ಅಥವಾ ಕಾಡು ಪ್ರಾಣಿಗಳ ಭಯ ಅಂತ ಸಾಕಷ್ಟು ಜನರ ಜನರಲ್ಲಿ ಬರುತ್ತೆ ಆದ್ರೆ ಇದೀಗ ಕಾಡು ಪ್ರಾಣಿಗಳ ಒಂದು ಅಥವಾ ಕಾಡು ಪ್ರಾಣಿಗಳು ಜನರಿಗೆ ಭಯ ಹುಟ್ಟಿಸೋದಕ್ಕಿಂತ ಹೆಚ್ಚಾಗಿ ಇದೀಗ ಬೇಟೆಗಾರರು ಪ್ರಾಣಿಗಳನ್ನ ಹಿಡಿದಕೋಸ್ಕರ ಇದೀಗ ಕಾಡಿನಲ್ಲಿ ತಮ್ಮ ಒಂದು ಪ್ರಯಾಣವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಕೂಡ ಒಂದು ಕಡೆ ನಾಶ ಕೂಡ ನಾವು ನಾವು ಒಂದು ಕಡೆಯಲ್ಲಿ ಈ ರೀತಿ ಅನಾಹುತಗಳು ಸಂಭವಿಸ್ತಾ ಇದ್ರೆ ಪರಿಸರಕ್ಕೆ ಸಾಕಷ್ಟು ರೀತಿಯಲ್ಲಿ ನಷ್ಟ ಒಂದು ಕಡೆ ಉಂಟಾಗ್ತಾ ಇನ್ನೊಂದು ಕಡೆ ಗಮನಿಸೋದಾದ್ರೆ ಸರ್ಕಾರದ ಸಾಕಷ್ಟು ಯೋಜನೆಗಳು ಕೂಡ ಒಂದು ಕಡೆಯಲ್ಲಿ ಪರಿಸರವನ್ನ ಹಾನಿ ಮಾಡುವಂತಹ ರೀತಿಯಲ್ಲಿ ಇವತ್ತು ಕಾರ್ಯಪ್ರವೃತ್ತ ಆಗ್ತಾ ಇರುವಂತದ್ದು ಎಸ್ ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ ದಿನೇಶ್ ಹೊಳ್ಳ ಅವರು ಪರಿಸರ ಹೋರಾಟಗಾರರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಮುಖ್ಯವಾಗಿ ನಾವು ನೋಡ್ತೀವಿ ಒಂದು ಕಡೆಯಲ್ಲಿ ಪರಿಸರ ಸಾಕಷ್ಟು ರೀತಿಯಲ್ಲಿ ಇವತ್ತು ಹಾನಿ ಆಗ್ತಾನೆ ಇದೆ ಒಂದಲ್ಲ ಒಂದು ಕಾರಣದಿಂದಾಗಿ ಒಟ್ಟಾರೆಯಾಗಿ ಪರಿಸರ ಅನ್ನುವಂಥದ್ದು ಹಾಳಾಗ್ತಾ ಇದೆ ನೀವು ಮೊನ್ನೆ ಸಂದರ್ಭದಲ್ಲಿ ಈ ಒಂದು ಬಾಳೂರು ಎನ್ನುವಂತಹ ಪ್ರದೇಶದಲ್ಲಿ ಸಾಕಷ್ಟು ರೀತಿಯ ಬೇಟೆಗಾರರು ಅಲ್ಲಿ ಪರಿಸರಕ್ಕೆ ಅಥವಾ ಆ ಒಂದು ಪ್ರಾಣಿಗಳನ್ನ ಹಿಡಿಯಲಿ ಕೂಡ ಹೊಂಚಾಗ್ತಾ ಇದ್ರು ಅನ್ನುವಂಥದ್ದು ನೋಡಿ ದಿನನಿತ್ಯ ಪತ್ರಿಕೆಗಳಲ್ಲಿ ವನ್ಯಜೀವಿಗಳ ಹಾವಳಿ ಅಂತ ಬರ್ತದೆ ಹೌದು ಇದು ಬಹಳ ತಪ್ಪು ಯಾಕಂದ್ರೆ ಪಾಪ ಮುಗ್ಧ ಕಾಡು ಪ್ರಾಣಿಗಳು ಕಾಡಿನಲ್ಲಿ ಸಂಚರಿಸಿದ ಮತ್ತೆ ಸಂಚರಿಸಬೇಕು ಕಾಡು ಇವತ್ತು ಆ ಕಾಡಿನ ವ್ಯಾಪ್ತಿ ಪ್ರದೇಶ ಅವುಗಳು ಅವುಗಳ ಉಳಿವಿನ ಪ್ರದೇಶ ಕಡಿಮೆ ಆದ ಕಾರಣ ಊರಿನ ಕಡೆ ಬರ್ತವೆ ನಾವದನ್ನು ವನ್ಯಜೀವಿಗಳ ಹಾವಳಿ ಅಂತ ಹೇಳುದಲ್ಲ ಮನುಷ್ಯನ ಹಾವಳಿ ಇಷ್ಟು ವರ್ಷ ಪಶ್ಚಿಮ ಘಟ್ಟದ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಮನುಷ್ಯನ ಹಾವಳಿ ಆಗ್ತಾ ಉಂಟು ಅಸಹಾಯಕ ಪರಿಸ್ಥಿತಿಯಿಂದ ಅವು ಕಾಡಿನಿಂದ ನಾಡಿಗೆ ಬರ್ತವೆ ಇನ್ನೊಂದೇನ್ ಬೇಕು ಹೇಳಿದ್ರೆ ಕಾಡು ಇದ್ದ ಪ್ರದೇಶದಲ್ಲಿ ಅತಿಕ್ರಮಣ ಅರಣ್ಯ ಅತಿಕ್ರಮಣ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಅಂತ ಹೇಳ್ತಾರೆ ಅರಣ್ಯ ಅತಿಕ್ರಮಣ ಆಗಿ ಕಾಡಿದ್ದಲ್ಲಿ ಗದ್ದೆ ಆಗಿದೆ ತೋಟ ಆಗಿದೆ ಹೊಲ ಆಗಿದೆ ಸಹಜವಾಗಿ ಕಾಡು ಪ್ರಾಣಿಗಳು ಊರಿನ ಕಡೆ ಬರ್ತವೆ ಊರಿನ ಕಡೆ ಬಂದ ಪ್ರಾಣಿಗಳನ್ನಾಗಲಿ ಯಾವುದೇ ಕಾದು ಆನೆ ಇರಲಿ ಯಾವುದೇ ಇರಲಿ ಕಡವೆ ಕಾಣು ಕೋಣಗಳು ಗದ್ದೆಗೆ ಬಂತು ತೋಟಕ್ಕೆ ಬಂತು ಅಂತ ಹೇಳಿ ಊರಿಂದ ಅಟ್ಟಿಸ್ತಾರೆ ಇನ್ನೊಂದು ಯಾವುದೋ ಕಡೆಗೆ ಹೋಗ್ತದೆ ಅಲ್ಲಿ ಏನಿರ್ತದೆ ರೆಸಾರ್ಟ್ ಇರ್ತದೆ ಕಾಡಿನೊಳಗೊಂದು ಅಕ್ರಮ ರೆಸಾರ್ಟ್ ಇನ್ನೊಂದು ಹೋಮ್ ಸ್ಟೇ ಇರ್ತದೆ ಅಲ್ಲಿ ಅವರು ಅಟ್ಟಿಸ್ತಾರೆ ಇನ್ನೊಂದು ಕಡೆ ಹೋಗ್ತದೆ ಅಲ್ಲಿ ಇನ್ನೊಂದೇನೋ ಜಲವಿದ್ಯುತ್ ಯೋಜನೆ ಇನ್ನೊಂದೇನೋ ಗಣಿಗಾರಿಕೆ ನೋಡಿ ಎಲ್ಲಿ ಹೋಗ್ಬೇಕು ಪ್ರಾಣಿಗಳು ಕಾಡಿನ ಒಳಗಿನ ಪ್ರಾಣಿಗಳನ್ನು ಕಾಡಿನ ನಾಲ್ಕು ಸುತ್ತ ಓಡಾಡಿಸಿದ್ರೆ ಇವರು ಅಟ್ಟಾಡಿಸಿದ್ರೆ ಕಾಡು ಪ್ರಾಣಿಗಳು ಎಲ್ಲಿ ಹೋಗ್ಬೇಕು ಏನಾಗಿದೆ ಅಂದ್ರೆ ಇವತ್ತು ನಮ್ಮ ಸರಕ ಸರಕಾರ ಇರಲಿ ಅರಣ್ಯ ಇಲಾಖೆ ಇರಲಿ ಅರಣ್ಯ ಒತ್ತುವರಿಯನ್ನು ಅರಣ್ಯದೊಳಗೆ ಅಕ್ರಮ ರೆಸಾರ್ಟ್ಗಳನ್ನು ಮೊದಲು ಇದಕ್ಕೆ ಕಡಿವಾಣ ಹಾಕಲಿ ಇದನ್ನು ತಡೆಯಲಿ ಸಹಜವಾಗಿ ಕಾಡು ಪ್ರಾಣಿಗಳು ಕಾಡೊಳಗೆ ಇರ್ತವೆ ಇವತ್ತು ಎಲ್ಲ ಕಾಡು ಪ್ರಾಣಿಗಳು ಊರಿಗೆ ಬರಬೇಕಾದ್ರೆ ಅದರ ಹಿಂದೆ ಒಂದು ಮಾನವನ ಅಕ್ರಮ ಚಟುವಟಿಕೆ ಇದ್ದೇ ಇದೆ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಯಾವಾಗ ಮನುಷ್ಯ ಕಾಡಿನ ಒಳಗೆ ಮೋಜು ಗೋಜಿಗಿರ್ಬೋದು ಬೇಟೆಗಿರ್ಬೋದು ನೋಡಿ ಅವುಗಳ ಒಂದು ಮಾನಸಿಕ ನೆಮ್ಮದಿಗೆ ಕಂಟಕ್ಕೆ ತಂದು ಕೂಡಲೇ ಕಾಡು ಪ್ರಾಣಿಗಳು ಊರಿಗೆ ಬರ್ತವೆ ಇವಾಗ ನೋಡಿ ಇವಾಗ ರಾಜ್ಯ ಸರ್ಕಾರ ಇದ್ರಲ್ಲಿ ವನ್ಯಜೀವಿ ಕಾಯ್ದೆ ಇದೆ ಅರಣ್ಯ ಕಾಯ್ದೆ ಇದೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ ಇನ್ನು ಮೀಸಲು ಅರಣ್ಯ ಕಾಯಿದೆ ಈ ಕಾಯ್ದೆಗಳು ಹಾಗಾದ್ರೆ ಯಾಕೆ ಕೇವಲ ಕಡತದಲ್ಲಿ ಮಾತಿರುವಂತದ್ದಾ ಈ ಕಾಯ್ದೆಗಳ ಪ್ರಕಾರ ಇವತ್ತು ಯಾವುದನ್ನು ಅನುಸರಿಸ ಮಾಡ್ತಾ ಇಲ್ಲ ಕಾಯ್ದೆಗಳು ಕೇವಲ ಕಡತಲ್ಲಿ ಮಾತ್ರ ಉಂಟು ಕಾನೂನುಗಳು ಜಾಗ್ತಾ ಇಲ್ಲ ನೋಡಿ ನಾನು ಚಿಕ್ಕ ಉದಾಹರಣೆ ಹೇಳ್ತೇನೆ ಮೊನ್ನೆ ಹೊಸ ವರ್ಷ ದಿನದಂದು ಚಿಕ್ಕಮಗಳೂರಿನ ಅರಣ್ಯ ಮುತ್ತೋಡಿ ಭದ್ರ ಅರಣ್ಯ ವ್ಯಾಪ್ತಿಯಲ್ಲಿ ಅವರೇನೋ ಬೆಂಗಳೂರಿನವ್ರದ್ದು ಬಂದ್ರು ಎರಡು ಕಡವೆಯನ್ನು ಕೊಂದು ಹಾಕಿದ್ರು ಕಡವೆಯನ್ನು ಕೊಂದ್ರು ಅವರ ಬೇಟೆ ಮೋಜು ಅಂತೇಳಿ ಯಾರು ಅಂತ ಗೊತ್ತಾಯ್ತು ಅಲ್ಲಿ ಅರಣ್ಯಾಧಿಕಾರಿ ಅವರನ್ನು ಹಿಡಿದ್ರು ತಡದ್ರು ಹಿಡಿದ್ರು ಇನ್ನು ಕೇಸ್ ಮಾಡುದು ಅಂತ ಹೇಳುವಾಗ ಬೆಂಗಳೂರಿಂದ ಒಬ್ಬ ಸಚಿವರಿಂದ ಅವರಿಗೆ ಕರೆ ಬಂತು ಬಿಟ್ಬಿಡಿ ಅವರು ಅಂತ ಹೇಳಿ ನೋಡಿ ಇದು ಇಂತಹ ಒಂದು ನಿದರ್ಶನ ಹಲವಾರು ನಿದರ್ಶನಗಳು ಮರೆಯಾಗಿ ಹೋಗ್ತಾ ಇವೆ ಯಾರೊಬ್ಬ ಕಾರ್ಡಲ್ಲಿ ಅಕ್ರಮ ಬೇಟೆ ಆಡಿದ ಯಾರೊಬ್ಬ ಅರಣ್ಯ ಅಧಿಕಾರಿಗೆ ಪಾರದರ್ಶಕವಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಯಾರೊಬ್ಬ ಸಚಿವ ಯಾರೊಬ್ಬ ರಾಜಕಾರಣಿ ನಮ್ಮ ಜನ ಬಿಟ್ಬಿಡಿ ಹಾಗಾದ್ರೆ ಅರಣ್ಯ ಅಧಿಕಾರಿಗಳು ಯಾಕೆ ಇವತ್ತು ಅರಣ್ಯ ಅಧಿಕಾರಿಗಳಲ್ಲೇ ಆ ವನಪಾಲಕರ ರಕ್ಷಕರಾಗಿರುವಾಗ ಇವರಿಗೆ ಭಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ಆದ್ರೆ ನಾನು ಹೇಳುದು ಈ ಅರಣ್ಯ ಇಲಾಖೆ ಯಾಕೆ ಆಗದೆ ಇವಾಗ ನೋಡಿ ಮೊನ್ನೆ ನಾವು ಸಹ್ಯಾದ್ರಿ ಸಂಜೆ ಪ್ರತಿ ವಾರ ಚಾರಣ ಹೋಗ್ತೇವೆ ಮೊನ್ನೆ ಒಂದು ಹೊಸ ಒಂದು ಸ್ಪಾಟ್ ನ ಹುಡ್ಕೊಂಡು ಹೋಗ್ತಾ ಅದೇ ನಮ್ಮ ಚಾರ್ಮಾಡಿ ಘಾಟಿಯ ಕೊಟ್ಟಿಗಾರದ ಹತ್ರ ಅದು ಮೂಡಿಗೆರೆ ಅರಣ್ಯ ವ್ಯಾಪ್ತಿಯಲ್ಲಿ ಬಾಳೂರು ಮೀಸಲು ಅರಣ್ಯ ಬಾಳೂರು ರಿಸರ್ವ್ ಫಾರೆಸ್ಟ್ ಅಲ್ಲಿ ಒಂದು ಒಂಬತ್ತು ಬೆಟ್ಟ ಅಂತ ನಾವು ನಂಪಾಡಿಗೆ ಹೋಗ್ತಾ ಇದ್ದೇವೆ ಹೋಗ್ತಾ ಇರುವಾಗ ಕಾಡಲ್ಲಿ ಒಬ್ಬ ಎದುರು ಮುಖಾಮುಖಿಯಾದ ನಮಗೂ ಏನು ಅವನೇನದ ದನ ಮೇಸಕ್ಕೆ ಬಂದಿದ್ದೇನೆ ಸರಿ ದನ ಬರ್ತಾರೆ ಅಂತ ಹೇಳಿ ಮತ್ತೆ ಮೂರು ಜನ ಬರ್ತಾ ಇದ್ದಾರೆ ಮತ್ತೆ ಮೂರು ಜನ ಗುಟ್ಟಲ್ಲಿ ಬರ್ತಾ ಇದ್ದಾರೆ ಕೈಯಲ್ಲಿ ಗನ್ನು ಉಂಟು ಕತ್ತಿ ಉಂಟು ನಾವು ಪ್ರಶ್ನಿಸಿದ್ದೇವೆ ಹಾಗಾದ್ರೆ ಇದು ಮೈಸೂರು ಅರಣ್ಯ ರಿಸರ್ವ್ ಫಾರೆಸ್ಟ್ ನೀವು ಹಂಟಿಂಗ್ ಮಾಡ್ತೀರಿ ಯಾರು ನಿಮ್ಗೆ ಅಲ್ಲ ನಮ್ಗೆ ಇವರೊಂದು ಉಡಾಫೆ ಉತ್ತರ ಕೊಟ್ರು ನಮ್ಗೆ ಎಲ್ಲ ಗೊತ್ತು ನಮ್ಮನ್ನು ಕೇಳುವವರಿಲ್ಲ ನೀವ್ ಯಾರ್ ಹೇಳಲಿಕ್ಕೆ ನೋಡಿ ಇದು ನಮ್ಗೆ ಇದೆ ಹಾಗಾದ್ರೆ ಹಾಗಾದ್ರೆ ಈ ಅರಣ್ಯ ಇಲಾಖೆ ಯಾಕೆ ಬೀಗ ಹಾಕ್ಬೋದಲ್ಲ ಅದಕ್ಕೆ ಕಡ್ ಯಾರು ಬೇಕಾದ್ರೆ ಕೊಲ್ಲಿ ಮರಗಳ ಮರಗಳನ್ನ ಯಾರು ಬೇಕಾದ್ರೆ ಕಡಿದ್ಕೊಂಡು ಹೋಗ್ಲಿ ಈ ವೈಲ್ಡ್ ಲೈಫ್ ಆಕ್ಟ್ ಫಾರೆಸ್ಟ್ ಆಕ್ಟ್ ಇದು ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಯಾಕೆ ಇದು ಹಾಗಾದ್ರೆ ಅರಣ್ಯ ಇಲಾಖೆ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದ್ರೆ ಇನ್ನು ಹೆಚ್ಚು ಬೇಡ ಇನ್ನೊಂದು ಕೆಲವೇ ಕೆಲವು ವರ್ಷಗಳಲ್ಲಿ ಪಶ್ಚಿಮ ಘಟ್ಟ ಎಷ್ಟು ಉಳಿದಿತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳು ಎಷ್ಟು ಉಳಿದಿತ್ತು ಜೀವವೈದ್ಯತೆ ಎಷ್ಟು ಉಳಿದಿತ್ತು ಅಸಹಜವಾಗಿ ನದಿ ಮೂಲ ಎಷ್ಟು ಉಳಿದಿತ್ತು ಇದೆಲ್ಲ ಒಂದೊಂದಕ್ಕೆ ಅವಲಂಬನೆ ನೋಡಿ ಪಶ್ಚಿಮ ಘಟ್ಟದಲ್ಲಿ ಹೇಗೆಂದ್ರೆ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿ ಅದು ಇರುವೆ ಇರ್ಬೋದು ಗೆದ್ದಲಿರಬಹುದು ಯಾವುದೋ ಕೀಟ ಇರೋದು ಅದರಿಂದ ಹಿಡಿದು ಬಲಿಷ್ಠ ಆನೆಯವರೆಗೆ ಹೊರಗೆ ಪ್ರತಿ ಪ್ರಾಣಿಗಳಲ್ಲಿ ಅವಲಂಬನೆ ಇದೆ ಸಣ್ಣ ಒಂದು ಹುಲ್ಲಿನಿಂದ ಹಿಡಿದು ಆಕಾಶದತ್ತ ಮರಕ್ಕೂ ಒಂದು ಅವಲಂಬನೆ ಇದೆ ಅಲ್ಲಿ ಒಂದಕ್ಕೆ ಏನಾದರೂ ಸಂಪರ್ಕ ಇದೆ ಯಾಕಂದ್ರೆ ಒಂದು ಏನಾದ್ರೂ ಅದರ ಜೀವ ಸಹಿತ ವಿನಾಶ ಆದ್ರೆ ಇನ್ನೊಂದಕ್ಕೆ ಆಪತ್ತು ನಿಜ ನಿಜ ಪ್ರತಿಯೊಂದಕ್ಕೆ ಅವಲಂಬನೆ ಇದೆ ಹೇಳ್ತಾರೆ ಒಂದು ಅವಲಂಬನೆ ಆಗಿದೆ ಎಲ್ಲವಾಗ ಅದೊಂದು ಕಲ್ಚರ್ ಅದು ಪ್ರಾಣಿ ಕಾಡಿನ ಒಂದು ಸಂಸ್ಕೃತಿ ಅದು ಪ್ರತಿಯೊಂದು ಅವಲಂಬನೆ ಆಗಿರುವಾಗ ಒಂದು ವ್ಯವಸ್ಥೆ ಒಂದು ಬದುಕು ಈಗ ನಮ್ಮ ಸಂಸಾರದಲ್ಲಿ ಹೇಗೆ ನಾವು ಎಲ್ಲ ಒಂದು ವ್ಯವಸ್ಥೆಗಳು ಇರ್ತೇವೆ ನಮ್ಮ ಸಾಮಾಜಿಕ ನಾವು ಹೇಗೆ ವ್ಯವಸ್ಥೆಗಳು ಇರ್ತವೆ ಹಾಗೆ ಕಾಡಿನಲ್ಲಿ ಕೂಡ ಇದೆ ಇದನ್ನು ಅರಿವರು ನಮ್ಮ ಇವತ್ತು ಇಲಾಖೆಗಳಲ್ಲಾಗ್ಲಿ ಇದನ್ನು ಅರಿತುಕೊಳ್ಳುವವರು ಯಾರು ಇಲ್ಲದ ಕಾರಣ ಅದು ಮಾಹಿತಿ ಕೊರತೆ ಅಂತ ಹೇಳ್ಬೋದು ಸರಿ ಮಾಹಿತಿ ಕೊರತೆ ಆದ್ರೆ ಒಂದು ತಜ್ಞರು ಇರ್ತಾರೆ ಯುವಕರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಇದು ಮಾಡಿದ್ರೆ ಕೆ ಎಂ ಚಿನ್ನಪ್ಪ ಇಪ್ಪತ್ತೊಂದು ವರ್ಷ ನಾಗರಹೊಳೆಯಲ್ಲಿ ಅರಣ್ಯಾಧಿಕಾರಿಯಾಗಿ ಅವರು ಮಾಡಿದ ಕೆಲಸಗಳು ಏನು ಅಂತ ಹೇಳಿದ್ರೆ ರಾತ್ರಿ ಹಗಲು ಕೆ ಎಂ ಚಿನ್ನಪ್ಪರು ಕಾಡು ಅಂದ್ರೆ ನಾಗರಹೊಳೆ ಅಂದ್ರೆ ಚಿನ್ನಪ್ಪ ಚಿನ್ನಪ್ಪರು ಅಂದ್ರೆ ನಾಗರಹೊಳೆ ಬದುಕನ್ನು ಈ ರೀತಿ ವ್ಯವಸ್ಥೆ ಕಟ್ಟಿಕೊಂಡಿರುವಾಗ ನಾಗರಹೊಳೆಯನ್ನು ಉಳಿಸಲಿಕ್ಕೆ ಸತತ ಪ್ರಯತ್ನಗಳನ್ನು ಮಾಡುವ ಮಾಡ್ತಿರುವಾಗ ಇವತ್ತು ಚಿನ್ನಪ್ಪರನ್ನು ಕೆಲಸದಿಂದ ಅವರಿಗೆ ಒತ್ತಡಗಳು ಬಿದ್ದು ಕೆಲಸವನ್ನೇ ಬಿಟ್ಟು ಅರಣ್ಯ ಕೆಲಸವನ್ನೇ ಬಿಟ್ಟು ಅವರು ಬೇರೆ ಕಡೆ ಹೋಗುವಾಗ ಇದು ಒಂದು ಉದಾಹರಣೆ ಇನ್ನು ನಮ್ಮ ಎಲ್ಲ ರೆಡ್ಡಿ ಇರ್ಬೋದು ಶಿವಾನಂದ ಕಳೆವ ಇರಬಹುದು ಉಲ್ಲಾಸಕಾರಂತರು ಡಾಕ್ಟರ್ ಕೆ ಉಲ್ಲಾಸ್ಕಾರ ಅಂತ ಹುಲಿಗಳ ಬಗ್ಗೆ ಸಾಕಷ್ಟು ಮೂವತ್ತಾರು ವರ್ಷದ ಅಧ್ಯಯನ ಮಾಡ್ತಾ ಇದ್ದಾರೆ ಇವತ್ತು ವಿದೇಶಗಳಿಂದ ಅದರ ಬಗ್ಗೆ ಎಲ್ಲ ಹುಲಿ ಉಳಿಬೇಕು ಅದರ ಸಂತತಿ ಉಳಿಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈವರೆಗೆ ಉಲ್ಲಾಸಕಾರಂತರಿಗೆ ಬೆಂಬಲ ಕೊಡೋದು ಬಿಡಿ ಉಲ್ಲಾಸಕಾರರಿಗೆ ಸಾಕಷ್ಟು ಕಿರುಕುಳನ್ನು ಕೊಟ್ಟಿದ್ದಾರೆ ಹಾಗಿರುವಾಗ ಇಲ್ಲಿ ವೈಲ್ಡ್ ಲೈಫ್ ನೋಡಿ ನಮ್ಮ ಸರ್ಕಾರಕ್ಕೆ ಆಗುದಿಲ್ಲ ಅಂತಂದ್ರೆ ಯಾರೊಬ್ಬ ಮಾಡ್ತಾನೆ ಅಂತ ಹೇಳುವಾಗ ಅವನಿಗಾದ್ರೂ ಒಂದು ಅದರ ಒಂದು ಜವಾಬ್ದಾರಿ ಕೊಡ್ತಾರಾ ಅದು ಬಿಡ್ತಾ ಇಲ್ಲ ಯಾವ್ದಾರ ಸಂಘಟನೆಗಳು ಬಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಅರಣ್ಯ ಈ ಪ್ರಾಣಿ ಪಕ್ಷಿಗಳು ಈ ಇಲಾಖೆ ಇದೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಮುಗಿಸುವಂತ ಸಂಚು ಮಾಡ್ತಾ ಉಂಟು ಹೊರತು ಸುಮ್ಮನೆ ಇವರು ನೀರಿಗಾಗಿ ಅರಣ್ಯ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅರಣ್ಯ ಇತ್ತು ಅಂತ ಹೇಳಿದ್ರೆ ಎಲ್ಲ ಇಡೀ ಒಂದು ನಮ್ಮ ಪ್ರದೇಶ ಉಳ್ಕೊಳ್ಳಿಕ್ಕೆ ಅರಣ್ಯನ ಕಾರಣ ನೋಡಿ ಎಲ್ಲಾ ನದಿ ಮೂಲಗಳು ಇವತ್ತು ಕುತ್ಕೊಳ್ಳೋದು ಪಶ್ಚಿಮ ಘಟ್ಟದ ಅರಣ್ಯದ ಪ್ರದೇಶದಲ್ಲಿ ಹಾಗಿರುವಾಗ ನದಿಗೆ ಕೂಡ ಒಂದು ಅರಣ್ಯದ ಅವಲಂಬನೆ ಇದೆ ನಿಜ ಇವರು ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮುನ್ನೇನು ಕೋಟಿ ರಕ್ಷಾ ಆಂದೋಲನ ಇನ್ನು ನೀರಿಗಾಗಿ ಅರಣ್ಯ ಇನ್ನು ಅರಣ್ಯ ಸಂರಕ್ಷಣೆ ಎಲ್ಲಾ ಫಲಕಗಳು ಹೆಡ್ ಹಾಗಾದ್ರೆ ಎಲ್ಲಿ ಇವರು ಉಳಿಸ್ತಾರೆ ಉಳಿಸುವ ಕೆಲಸಗಳು ಎಲ್ಲಿ ಆಗ್ತಾ ಉಂಟು ಇದು ನಾನು ಬರೀ ರಾಜ್ಯ ಸರ್ಕಾರ ಹೇಳ್ತಾ ಇಲ್ಲ ಇಡೀ ನಮ್ಮ ದೇಶದಾದ್ಯಂತ ಇವತ್ತು ಇತ್ತೀಚೆಗೆ ನಾವು ಉತ್ತರಾಖಂಡ ನಾರ್ತ್ ಇದರಲ್ಲಿ ಒಂದು ಸಾರಂಗ ಒಂದು ಕಾಡು ಪ್ರಾಣಿಗಳನ್ನು ಆ ಸಾಮೂಹಿಕವಾಗಿ ಹತ್ಯೆ ಮಾಡ್ಲಿಕ್ಕೆ ಸರ್ಕಾರವೇ ಒಪ್ಪಿಗೆ ಕೊಟ್ಟಿತ್ತು ಬಟ್ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಅರಣ್ಯ ಸಚಿವರು ಇತ್ತೀಚೆಗೆ ಒಂದು ಇದು ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಕಾಡಿನ ತಪ್ಪಲು ಪ್ರದೇಶದಲ್ಲಿ ಯಾರು ಗದ್ದೆ ತೋಟ ಮಾಡ್ತಾ ಇದ್ದಾರ ಅಲ್ಲಿಗೆ ಹಂದಿ ಬಂದ್ರೆ ಯಾರು ಬೇಕಾದ್ರೂ ಕುಲ್ಬಹುದು ನೋಡಿ ಅರಣ್ಯ ಇಲಾಖೆ ಕೊಡುವಂತ ಇದು ಉತ್ತರ ಯಾರು ಬೇಕಾದ್ರೂ ಕುಲ್ಬಹುದು ಹಾಗಾದ್ರೆ ಅವರು ಹಂದಿನ ಮಾತ್ರ ಕೊಲ್ತಾರೋ ಅದ್ರೊಟ್ಟಿ ಕಡವೇನು ಕೊಂದಾರು ಕಾಡು ಕುರಿನು ಕೊಂದಾರು ಜಿಂಕೆಯನ್ನು ಕೊಂದಾರು ಆಮೇಲೆ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಸ್ಟೇಟ್ ಗೌರ್ಮೆಂಟ್ ಹಂದಿಗಳನ್ನು ಕೊಲ್ಲಿಕ್ಕೆ ನಾವು ಕೊಂದೆವು ಇವಾಗಲೇ ಅರಣ್ಯ ಇಲಾಖೆ ಇದು ಕಾಡಹಂದಿ ಸಂತತಿ ಬಹಳ ಕಡಿಮೆ ಆಗ್ತಾ ನಿಜ ನಿದ್ದ ಕಡೆಲ್ಲ ಕಾಡಹಂದಿ ಅನ್ಕೊಂಡು ಕಾಡಹಂದಿ ಸಂತತಿ ಕಡಿಮೆ ಆಗ್ತಾ ಉಂಟು ಅದು ಕಾಡಲ್ಲಿ ಅಂತ ಹೇಳಿದ್ರೆ ಕಾಡಹಂದಿಯೂ ಬೇಕು ಕಡವೆಗಳು ಬೇಕು ಜಿಂಕೆಗಳು ಬೇಕು ನೋಡಿ ಈಗ ಒಂದು ಪ್ರದೇಶದಲ್ಲಿ ಕುಲಿಯೂ ಇರ್ಬೇಕು ಜಿಂಕೆಗಳು ಇರ್ಬೇಕು ಹೌದು ಅಕಸ್ಮಾತ್ ಜಿಂಕೆಗಳು ಜಾಸ್ತಿ ಆದ್ರೆ ನೋಡಿ ಈ ಜಿಂಕೆ ಏನಂತ ಹೇಳಿದ್ರೆ ನಮ್ಮ ಆಡಿ ಕುರಿಗಳಾಗಿ ಇಡ್ಡಿ ಚಿಗುರುಗಳನ್ನೆಲ್ಲ ತಿಂದುಕೊಂಡು ತಿಂದುಕೊಂಡು ಕಾಡಿನ ಬೆಳವಣಿಗೆ ಅಡ್ಡಿ ಆಗ್ತಾ ಉಂಟು ಆಗ ನೋಡಿ ಅದನ್ನ ಕಂಟ್ರೋಲ್ ಮಾಡಿಕೊಳ್ಳೋ ಹುಲಿ ಬೇಕು ಹುಲಿ ಜಿಂಕೆ ಹುಲಿ ಬದಕ್ಬೇಕಂದ್ರೆ ಜಿಂಕೆ ಬೇಕು ನೋಡಿ ಪ್ರತಿಯೊಂದು ಕೂಡ ಅವಲಿಲ್ಲ ನಮ್ಮಲ್ಲಿ ಯಾರೋ ಎಷ್ಟೊತ್ತು ಕೇಳ್ತಾರೆ ಅಹ್ ಬೇಕಾದಷ್ಟು ಸಾವಿರಾರು ಗಟ್ಟಲೆ ಜಿಂಕೆಗಳು ಇರುವಾಗ ನಾವು ಒಂದು ಜಿಂಕೆಯನ್ನು ಹಂಟಿಗೆ ಮಾಡಿ ಕೊಂದ್ರೆ ಏನಾಗ್ತದೆ ಅಂತೇಳಿ ಇದು ಹೇಗೆ ಅಂತ ಹೇಳಿದ್ರೆ ಇದು ಸೇಮ್ ನಮ್ಮ ಎತ್ತಿನಹೊಳೆ ವಿಚಾರದಲ್ಲಿ ಗೊತ್ತಿತ್ತು ಬೇಕಾದಷ್ಟು ನದಿಯಲ್ಲಿ ಉಪನದಿಗಳಿವೆ ಒಂದು ಉಪನದಿಯನ್ನು ಹಾಗಾದ್ರೆ ನಮ್ಮ ಒಬ್ಬ ಮಾನವನ ಶರೀರದಲ್ಲಿ ಬೇಕಾದಷ್ಟು ನರನಾಡಿಗಳಿವೆ ಸಾವಿರಾರು ನರ ನರನಾಡಿಗಳಿವೆ ಇಷ್ಟು ನರನಾಡಿ ಅಂತ ಒಂದು ನರಾಣವನ್ನು ಕತ್ತರಿಸಬಹುದಲ್ಲ ಯಾಕೆ ನಮ್ಗೆ ಒಂದು ಈಗ ಬೆಂಕಿ ಅಥವಾ ಸೂಜಿ ಚುಚಿತಗೊಳ್ಳೆ ನಮ್ಗೆ ಬ್ರೈನ್ ಇದೆ ಅಂತ ಹೇಳಿದ್ರೆ ಈ ಪ್ರತಿ ಒಂದು ನರನಾಡಿ ನಮ್ಮ ಮೆದುಳಿಗೆ ಕಲೆಕ್ಷನ್ ಹಾಗೆ ಇವತ್ತು ಪಶ್ಚಿಮ ಘಟ್ಟದ ಪ್ರಾಣಿ ಪಕ್ಷಿಗಳಿರ್ಬೋದು ನದಿ ಮೂಲ ಇರಬಹುದು ಅಲ್ಲಿ ಹುಲ್ಲು ಪ್ರದೇಶಗಳಿರಬಹುದು ಕಾಡು ಎಲ್ಲ ಒಂದು ವ್ಯವಸ್ಥೆ ಅದು ನಿಮ್ಗೆ ಒಂದಕ್ಕೆ ಏನಾದ್ರು ಸಮಸ್ಯೆ ಆದ್ರೆ ಇಡೀ ವ್ಯವಸ್ಥೆಗೆ ಏರುಪೇರು ಆಗುವಂತದ್ದು ನಮ್ಮ ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೋಡಬಹುದು ನಮ್ಗೆ ಮಳೆ ಕಡಿಮೆ ಆಗ್ತಾ ಉಂಟು ಮಳೆಗಾಲದಲ್ಲಿ ತಾಪ ಹೆಚ್ಚಾಗ್ತಾ ಉಂಟು ಇಲ್ಲಿ ಬರಬೇಕಾದ ಮಳೆ ಸಾಕಷ್ಟು ವ್ಯತ್ಯಾಸಗಳು ಪರಿಸರ ನಾಶ ಹಾಗಾಗಿ ಈ ತರ ಇದೆ ಮಳೆ ಬರುವ ಪ್ರದೇಶದಲ್ಲಿ ಮಳೆ ಬರ್ತಾ ಇಲ್ಲ ಯಾವುದೋ ಬಯಲು ಸೀಮೆಯಲ್ಲಿ ಮಳೆ ಬರ್ತಾ ಉಂಟು ನೋಡಿ ಮೊನ್ನೆ ಬೆಂಗಳೂರಲ್ಲಿ ಸಿಟಿಯಲ್ಲಿ ಮಳೆ ಬರ್ತಾ ಇದಲ್ಲಿ ಏನಂತ ಹೇಳಿದ್ರೆ ವ್ಯವಸ್ಥೆಗಳನ್ನು ನಾವು ಆಗ್ಲೇ ಹಾಳು ಮಾಡಿದ್ದೇವೆ ಈ ವ್ಯವಸ್ಥೆಗಳನ್ನು ಇನ್ನಾದ್ರೂ ಮರೆತು ಬಿಡುವ ಈ ವ್ಯವಸ್ಥೆಗಳನ್ನು ಇನ್ನಾದ್ರೂ ಉಳಿಸುವ ಪ್ರಯತ್ನ ಆದ್ರೆ ಮುಂದಿನ ದಿನಗಳಲ್ಲಿ ನಿಸರ್ಗ ಪರಿಸರ ಎಲ್ಲವೂ ಉಳಿದಿತ್ತು ಇದನ್ನು ಅಳಿಸುವಂತ ಪ್ರಯತ್ನ ಆದ್ರೆ ಇನ್ನು ನಾವು ಕೆಲವೇ ವರ್ಷಗಳ ಮಕ್ಕಳಿಗೆ ಹಿಂದೊಂದು ಟೈಮ್ ಅಲ್ಲಿ ಆನೆ ಇತ್ತು ಅಂತ ಹೇಳಿ ಚಿತ್ರ ತೋರಿಸಿ ಈಗಾಗಲೇ ಪರಿಸ್ಥಿತಿ ಯಾಕಂದ್ರೆ ನಾವು ಪಕ್ಷಿ ಒಂದು ಗುಬ್ಬಚ್ಚಿಯನ್ನ ನಾವು ಎಲ್ಲಿ ನೋಡಿದ್ರು ನೋಡ್ತಾ ಇದ್ದೇವೆ ಆದ್ರೆ ಈಗ ಒಂದು ಗುಬ್ಬಚ್ಚಿ ಕೂಡ ನಮ್ಗೆ ಸಿಗೋದಿಲ್ಲ ನೋಡಿ ಟೆಕ್ನಾಲಜಿ ನಮ್ಮ ತಂತ್ರಗಾರಿಕೆ ಏನು ನಾವು ಅಭಿವೃದ್ಧಿ ಅಭಿವೃದ್ಧಿ ಡೆವಲಪ್ಮೆಂಟ್ ಹೇಳ್ತಾರ ನಾವು ಪಾಸಿಟಿವ್ ಅಂಶಗಳನ್ನು ಮಾತ್ರ ನೋಡ್ತೇವೆ ಟೆಕ್ನಾಲಜಿ ಇಂಪ್ರೂವ್ ಇಲ್ಲಿ ನೆಗೆಟಿವ್ ಅಂಶಗಳು ಹಾಗಾದ್ರೆ ಜನರು ಹೇಳಿದ್ರೆ ಹಾಗೆ ಅಭಿವೃದ್ಧಿ ಬೇಡವಾ ಟೆಕ್ನಾಲ ಇಂಪ್ರೂವ್ಮೆಂಟ್ ಬೇಕು ಆದ್ರೆ ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡ್ಬೇಕು ಇವತ್ತು ವಿದೇಶಗಳಲ್ಲಿ ನಮ್ಗೆ ಅವರು ನೋಡಿ ನಾನು ನನಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನಾನು ಇಟಲಿ ದೇಶಕ್ಕೆ ಹೋದಾಗ ಒಂದು ಸಣ್ಣ ಕಾಡು ಹೆಚ್ಚಂದ್ರೆ ಹದಿನೈದು ಎಕರೆ ಕಾಡು ಅವರು ಅದಕ್ಕೆ ಇಪ್ಪತ್ತು ಫೀಟ್ ತಡೆ ಬೇಲಿ ಹಾಕಿ ಎಲೆಕ್ಟ್ರಿಕ್ ಇದು ಹಾಕಿ ಯಾರು ಹೋಗದ ಹಾಗೆ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕೇರಳದಿಂದ ಗುಜರಾತ್ನವರೆಗೆ ಒಂದು ಸಾವಿರದ ಆರ್ನೂರು ಕಿಲೋಮೀಟರ್ನಷ್ಟು ಪಶ್ಚಿಮ ಘಟ್ಟ ಇದೆ ಕರ್ನಾಟಕ ಕೇರಳ ತಮಿಳುನಾಡು ಗೋವಾ ಮಹಾರಾಷ್ಟ್ರ ಗುಜರಾತ್ ನಲ್ಲಿ ತಪತಿ ನದಿ ಕಿನಾರೆವರೆಗೆ ನಮ್ಮ ಪಶ್ಚಿಮ ಘಟ್ಟ ಇದೆ ಒಂದು ಸಾವಿರದ ಆರ್ನೂರು ಕಿಲೋಮೀಟರ್ ಪಶ್ಚಿಮ ಘಟ್ಟವನ್ನು ಇವತ್ತು ಜಗತ್ತಿನಾದ್ಯಂತ ಅದು ಉಳಿಸಬೇಕು ಅಂತ ಪ್ರಯತ್ನಗಳಾಗ್ತಾ ಉಂಟು ಪ್ರಪಂಚದ ಹದಿನೆಂಟು ಜೀವವಿದ್ಯಾ ಕೇಂದ್ರಗಳು ನಮ್ಮ ಪಶ್ಚಿಮ ಘಟ್ಟ ಒಂದು ಪ್ರಮುಖವಾದದ್ದು ಅದನ್ನು ಉಳಿಸುವಂತ ಪ್ರಯತ್ನಗಳು ಇವತ್ತು ವಿದೇಶಿಯವರು ಮಾಡ್ತಾ ಇದ್ದಾರೆ ಅದ್ರ ನಮ್ಮ ಜನಕ್ಕೆ ಇದನ್ನು ಉಳಿಸುವುದು ಬಿಡಿ ನಮ್ಮ ಸರ್ಕಾರಕ್ಕಾಗಲಿ ನಾನು ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ತೇನೆ ನಮ್ಮ ಬೆಳೆಸುವಂತದ್ದು ಬಿಡಲಿ ಉಳಿಸುವಂತ ಉಳಿಸುವ ಪ್ರಯತ್ನಗಳನ್ನು ಕೂಡ ಆಗ್ತಾ ಇಲ್ಲ ಇನ್ನು ಆದ್ರೂ ಬೆಳೆಸುವಂತದ್ದು ಬಿಡಿ ಅದು ಅವರಿಗೆ ಯಾವುದೇ ಇಲ್ಲ ಉಳಿಸುವಂತ ಪ್ರಯತ್ನಗಳು ಇತ್ತೀಚೆಗೆ ನಮ್ಮ ಮಿತ್ರೊಬ್ರು ಫ್ರಾನ್ಸ್ ಇಂದ ಬಂದಿದ್ರು ಮಿಶೈಲ್ ಅಂತ ಒಂದು ಅರವತ್ತೇಳು ವರ್ಷದ ವೃದ್ಧರು ಅವರು ಅವರು ಬಂದದೇನಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಕಾಡು ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಅದಕ್ಕೆ ಇಂಡಿಯನ್ ಗೌರ್ ಅಂತ ಹೇಳ್ತಾರೆ ನಮ್ಮ ಇಂಡಿಯನ್ ಗೌರು ಇಡೀ ಎಲ್ಲಿ ಪ್ರಪಂಚದಾದ್ಯಂತ ಕಾಡು ಕೋಣ ಅಂತ ನಮ್ಮ ಇಂಡಿಯನ್ ಗೌರ್ ಗೌರಿಗೆ ಆ ಕಾಡು ಕೋಣಕ್ಕೆ ಬಹಳ ಒಂದಿದೆ ಅಂದ್ರೆ ಅದು ಬಲಿಷ್ಠವಾದ ಪ್ರಾಣಿ ಅಂದ್ರೆ ಕಾಲಿಗೆ ಸಾಕ್ಸ್ ಸಾಕ ಗಂಭೀರವಾದ ಮುಖ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದಿದ್ರು ನಾವು ಕಾಡುಕೋಣ ಕೋಣ ಚಾರ್ಮಾಡಿ ಗಾಟಲ್ಲಿ ಅತಿ ಹೆಚ್ಚಿರುವ ಗುಡ್ಡ ಸೋಪಿನ ಗುಡ್ಡ ಕೆಳಗೂರು ಕಣಿವೆ ಅಣಿಯೂರು ಕಣಿವೆಲ್ಲ ಅವ್ರನ್ನು ಕರ್ಕೊಂಡು ಹೋದೆವು ನಮ್ಗೆ ಒಂದೇ ಒಂದು ಕಾಡು ಕೋಣ ಸಿಗ್ಲಿಲ್ಲ ಇನ್ನೊಂದಲ್ಲಿ ಹೇಳ್ತೇನೆ ನಾನು ಇತ್ತೀಚೆಗೆ ಒಂದು ಇಪ್ಪತ್ನಾಲ್ಕು ಕಡು ಕೋಣಗಳು ಈ ವಲಯ ವ್ಯಾಪ್ತಿಯಲ್ಲಿ ನಾನೀಗ ಹೇಳಿದ ರಾಮನಗೊಡ್ಡ ಸೊಪ್ಪಿನ ಕೂಟದಲ್ಲಿತ್ತು ಆದರೆ ಇತ್ತೀಚೆಗೆ ಒಂದು ಎರಡು ವರ್ಷಗಳಲ್ಲಿ ನಾನು ಕೇವಲ ಎಂಟು ಕಾಡುಗಳನ್ನು ನೋಡ್ತಾ ಇದ್ದೇನೆ ಯಾರೋ ಹೇಳ್ಬೋದು ಆದರೆ ಇನ್ನೊಂದು ಒಂದು ವಲಯದ ಇನ್ನೊಂದು ಅರಣ್ಯ ವ್ಯಾಪ್ತಿಗೆ ಹೋಗ್ಬೋದಿಲ್ಲ ಆ ವಲಯದ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಸುತ್ತ ಅಲ್ಲಿ ಎಸ್ಟೇಟ್ ಪ್ರದೇಶ ಇರುವುದು ಅದು ಅಲ್ಲೇ ಇರಬೇಕು ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಬೇಟೆಗಾರರು ದಿನನಿತ್ಯ ಬಂದು ಕಾಡು ಕೋಣಗಳು ಕಡಿಮೆ ಆಗ್ತವೆ ನಾವು ಸಹ್ಯಾದ್ರಿ ಸಂಚಯದವರು ಪ್ರತಿ ವರ್ಷ ಚಾರಣ ಹೋಗ್ತೇವೆ ಒಮ್ಮೆ ಏನಾಯ್ತು ಅಂದ್ರೆ ನಾವು ಚಾರಣ ಹೋದ ಪ್ರದೇಶದಲ್ಲಿ ಒಂದು ಕಡವೆ ಓಡಿ ಹೋಗ್ತು ಖಂಡಕ್ಕೆ ಬಂತು ನಮಗೆ ಆ ಕಡವೆ ಓಡಿ ಹೋದ್ರೆಲ್ಲ ರಕ್ತ ಹುರಿತಾ ಇತ್ತು ನಾವು ಇಮಿಡಿಯಟ್ ಅದ್ರ ಬಂದು ನೋಡಿದಾಗ ಆ ಅದು ನೀರು ಕುಡಿದ ವ್ಯಾಪ್ತಿ ಪ್ರದೇಶದಲ್ಲಿ ಯಾರೋ ಬಾಟ್ಲಿ ಬಿಸಾಡಿದ್ದಾರೆ ಗಾಜಿನ ಚೂರು ಅದರ ಗೊರಸಿಗೆ ಚುಚ್ಚಿ ಬ್ಲಡ್ ಬ್ಲೀಡ್ ಆಗ್ತಾ ಉಂಟು ರಕ್ತ ಉಸರ್ತಾ ಉಂಟು ಈ ಬಗ್ಗೆ ನಾವು ಅರಣ್ಯ ಇಲಾಖೆಗೆ ಗಮನ ಕೊಟ್ಟಾಗ ಒಂದು ಸ್ಪಂದನೆ ಅಷ್ಟು ಬರ್ಲಿಲ್ಲ ಎರಡು ಇಲಾಖೆಯವರು ಅದು ಎಲ್ಲೋ ಹೋಗಿರ್ಬೋದು ಸಿಗ್ಲಿಕ್ಕಿಲ್ಲ ಅಂತ ಆ ದಿನದಿಂದ ನಾವೊಂದು ತೀರ್ಮಾನ ಮಾಡಿದ್ದೇವೆ ನಾವು ಇಷ್ಟು ವರ್ಷ ಚಾರಣ ಹೋಗಿದ್ದೇವೆ ಒಂದು ಕಡವೆಯ ರೋದನಕ್ಕೆ ನಾವು ಸ್ಪಂದಿಸದಿದ್ರೆ ನಮ್ಮ ಇಪ್ಪತ್ನಾಲ್ಕು ವರ್ಷದ ಚಾರಣ ವ್ಯರ್ಥ ಆ ನಾವು ಪಶ್ಚಿಮ ಘಟ್ಟ ಸ್ವಚ್ಛತಾ ಅಭಿಯಾನ ಅಂತ ಮಾಡ್ತಿದ್ದೇವೆ ಎಲ್ಲಿ ಆದಷ್ಟು ತ್ಯಾಜ್ಯಗಳಿವೆ ಎಲ್ಲಿ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಉಂಟು ಎಲ್ಲಿ ಚಾರಣಿಗರು ಹೆಚ್ಚು ಬಂದು ಪ್ಲಾಸ್ಟಿಕ್ ವೇಸ್ಟ್ ಬಿಸಾಡ್ತಾ ಇದ್ದಾರೆ ಆ ಪ್ರದೇಶಕ್ಕೆ ಹೋಗಿ ನಾವೊಂದು ಎಪ್ಪತ್ತು ಎಂಬತ್ತು ಜನ ಹೋಗಿ ಸ್ವಚ್ಛತೆ ಮಾಡೋದು ಈ ಬಗ್ಗೆ ನಾವು ಅರಣ್ಯ ಇಲಾಖೆಗೆ ಹೇಳಿದೇವೆ ಅಂತ ಹೇಳಿದ್ರೆ ಚಾರಣಕ್ಕೆ ಎಲ್ರಿಗೂ ಅವಕಾಶ ಕೊಡ್ಬೇಡಿ ಚಾರಣಕ್ಕೆ ಹೋಗ್ಬೇಕಾದ್ರೆ ಕೆಲವು ಮಾನದಂಡ ಯಾರು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ಸಂಸ್ಥೆ ಯಾತಕ್ಕಾಗಿ ಹೋಗ್ತಾ ಇದ್ದಾರೆ ಈ ಹಿಂದೆ ಏನಕ್ಕಾಗಿ ಹೋಗಿದ್ದಾರೆ ಅವರ ಉದ್ದೇಶ ಏನು ತಿಳಿಯಬೇಡಿ ಹೇಳಿ ಇದು ಏನಿಲ್ಲ ಪಶ್ಚಿಮ ಘಟ್ಟದಲ್ಲಿ ಯಾರು ಬೇಕಾದ್ರೂ ಓಪನ್ ಮಾರ್ಕೆಟ್ ಯಾರು ಬೇಕಾದ್ರೂ ಚಾರಣ ಮಾಡಬಹುದು ಯಾರು ಬೇಕಾದ್ರೂ ಹಂಟಿಂಗ್ ಮಾಡ್ಬೋದು ಯಾರು ಬೇಕಾದ್ರೂ ಕಸ ಎಸಯ್ಬಹುದು ಇದಕ್ಕೆ ನಾವು ಅರಣ್ಯ ಇಲಾಖೆ ಒಂದು ಮನವಿ ಕೊಟ್ಟಾಗ ಅರಣ್ಯ ಇಲಾಖೆ ದೃಷ್ಟಿಕೋನವೇ ಬೇರೆ ಇತ್ತು ಎಲ್ಲಾ ಕಡೆಗೆ ಚಾರಣ ರೂಟಿಗೆ ಸ್ಟೆಪ್ ಮಾಡೋದಂತೆ ಮೇಲೆ ಒಂದು ಶೆಡ್ ಮಾಡೋದಂತೆ ಅಲ್ಲಿ ಒಂದು ಮಾರ್ಗದರ್ಶಕ ಒಂದು ಗೈಡ್ ಇಡೋದಂತೆ ಅದು ರೆವಿನ್ಯೂ ಬರ್ತದಂತೆ ನೋಡಿ ಎಲ್ಲವನ್ನು ನಾವು ಕಮರ್ಷಿಯಲ್ ಮೈಂಡ್ ಅಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಅನ್ನು ಕಮರ್ಷಿಯಲ್ ಮೈಂಡ್ ಅಲ್ಲಿ ನೋಡಿದ್ರೆ ನೋಡಿ ಇಂಥದ್ದೇ ಆಗುವಂತದ್ದು ನಾವೆಲ್ಲವನ್ನು ಅಲ್ಲಿ ನದಿ ನೀರಿಗೆ ಡ್ಯಾಮ್ ಕಟ್ಟಬಹುದು ಅಲ್ಲಿ ಇದಕ್ಕೆ ಗಣಿಗಾರಿಕೆ ಮಾಡಬಹುದು ಅಲ್ಲಿ ಇಂಥ ಕಾಡು ಕಡಿಬಹುದು ಇಂಥದಕ್ಕೆ ಇದು ಮಾಡ್ಬೋದು ಹಾಗಾದ್ರೆ ಉಳಿಸುವ ಪ್ರಯತ್ನ ಎಂತ ಉಂಟು ಇದು ಸಹಜವಾಗಿ ಒಂದಕ್ಕೆ ಈಗ ಕಾಡು ಉಳಿಸದೆ ಜನರಿಗೆ ಇದು ಬರದ ಕೂಡಲೇ ಕಾಡುಗಳ ಜಾಸ್ತಿ ಆಗ್ತಾರೆ ಕಾಡುಗಳನ್ನು ಉಳಿಸಬೇಕು ಅಂತ ಹೇಳಿದ್ರೆ ಈ ತರ ಕಂಡೀಷನ್ಸ್ ಅಥವಾ ಮಾರ್ಕೆಟಿಂಗ್ ಅಲ್ಲಿ ಮಾಡುವಂತದ್ದು ಅಗತ್ಯತೆ ಇಲ್ಲ 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 ಯಾಕಂದ್ರೆ ನಿಮ್ಗೆ ಇಲ್ಲಿ ಕಾಡು ಅಂತ ಈಗ ಎತ್ತಿನಹೊಳಿ ಅಂತ ಮಾಡ್ತಾರೆ ಎತ್ತಿನ ಯೋಜನೆ ವಿಫಲ ಆದ ಕೂಡಲೇ ಇವರ ಉದ್ದೇಶ ಏನ್ ಗೊತ್ತುಂಟಾ ಯೋಜನೆ ವಿಫಲ ಅಲ್ಲ ಅಲ್ಲಿಯ ಕಾಡು ಅಲ್ಲಿಯ ಹಸಿರು ಎಲ್ಲ ಕಳೆದೊಯ್ತು ಅಲ್ಲಿ ಗಣಿಗಾರಿಕೆ ಮಾಡ್ತಾರೆ ಆ ಮಣ್ಣಿನ ಒಳಗೆ ಏನಾದ್ರೂ ಅದಿರು ಸಿಕ್ತದ ಸರ್ಚ್ ಮಾಡ್ತಾರೆ ಒಬ್ಬ ಯಾರೋ ತಜ್ಞ ವರದಿ ಕೊಡ್ತಾನೆ ಗಣಿಗಾರಿಕೆ ಮಾಡ್ತಾರೆ ನೋಡಿ ಹೀಗೆ ನಿರಂತರ ಹೀಗೆ ಆಗುವಾಗ ಏನೋ ಗೊತ್ತುಂಟಾ ಕಾಡುಗಳಾಗ್ಲಿ ಬೇಟೆಗಾರರಾಗ್ಲಿ ಇನ್ ಯಾವುದು ಒಂದು ಆಗುವಾಗ ಅದಕ್ಕೆ ಇನ್ನೊಂದು ನೆಲೆ ಹುಟ್ಟಿಕೊಳ್ತದೆ ಅವನು ಏನೋ ಮಾಡಿಕೊಳ್ತದೆ ಈಗ ಒಂದ್ ಕಡೆಯಲ್ಲಿ ಜಲ ವಿದ್ಯುತ್ ಯೋಜನೆ ಅಂತ ಮಾಡಿದ್ರು ಅಲ್ಲಿ ಕಾಡೊಳಗೆ ರಸ್ತೆ ಮಾಡಿದ್ರು ಒಂದು ಕಾಡಿಗೆ ರಸ್ತೆ ಮಾಡಿದ ಕೂಡಲೇ ಹೊರಗಿನವರು ಒಳಗೆ ಹೋಗುವಂತ ಆ ಪ್ರವೇ ಅಲ್ಲಿ ನೋಡಿ ಒಂದು ಅತಿಕ್ರಮಣಕ್ಕೆ ಅವಕಾಶಗಳನ್ನು ಓಕೆ ದಿನೇಶ್ ಅವರೇ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದು ಸಣ್ಣ ಬ್ರೇಕ್ ಅನ್ನ ತೆಕ್ಕೋಣ ಎಸ್ ವೀಕ್ಷಕರೇ ಇದೀಗ ನಮ್ಮ ಪರಿಸರವನ್ನ ಉಳಿಸಿ ಬೆಳೆಸುವಂತಹ ಅಂಟಿನಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಇರುವಂತದ್ದು ಎಸ್ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಮತ್ತೆ ನಮ್ಮ ಜೊತೆ ಚರ್ಚೆಯನ್ನು ಕೂಡ ದಿನೇಶ್ ಅವರು ಮಾಡ್ತಾರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಎಸ್ ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ ಎಸ್ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಪಶ್ಚಿಮ ಘಟ್ಟವನ್ನ ಒಂದು ಕಡೆಯಲ್ಲಿ ನಾಶ ಆಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಕಡೆಯಲ್ಲಿ ಬೇಟೆಗಾರರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಪರಿಸರವನ್ನ ಉಳಿಸಿ ಬೆಳೆಸಬೇಕಾದಂತಹ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ ಜೊತೆಗೆ ಸರ್ಕಾರದ ಜವಾಬ್ದಾರಿ ಬಹಳ ಮುಖ್ಯವಾಗಿ ಇಲ್ಲಿ ಇದೆ ಅನ್ನುವಂಥದ್ದು ಕಂಡು ಬರುತ್ತೆ ಈಗಾಗಲೇ ಅರಣ್ಯ ಇದೆ ಇಲಾಖೆಗಳಿದೆ ಆದ್ರೆ ಇಲಾಖೆಗಳು ಯಾಕೆ ಪರಿಸರವನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇಲ್ಲ ಆದ್ರೆ ಈ ಒಂದು ಪರಿಸರವನ್ನ ಉಳಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಗಳ ಅವಶ್ಯಕತೆ ಇದೆಯಾ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿ ಗೋಚರ ಆಗ್ತಾ ಇರುವಂತದ್ದು ಎಸ್ ದಿನೇಶ್ ಅವ್ರ ಈಗಾಗಲೇ ನೀವು ಕೂಡ ಮಾತಾಡ್ತಾ ಹೇಳಿದ್ರೆ ಒಂದು ಪರಿಸರವನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಗಳು ಈಗಾಗಲೇ ಕಾರ್ಯಾಚರಿಸ್ತಾ ಇರುವಂತದ್ದು ಈ ಅರಣ್ಯ ಇಲಾಖೆಗಳು ಈ ರೀತಿ ಒಂದು ಬೇಟೆಗಾರರ ಹಾವಳಿ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಮ್ಮ ಪರಿಸರ ಕೂಡ ಆಲ್ಮೋಸ್ಟ್ ಅಲ್ಲಿ ಈಗ ನಾಶ ಆಗ್ತಾ ಬಂದಿದೆ ಆದ್ರೆ ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಮಳೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಅಂದ್ರೆ ಒಂದು ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂದ್ರೆ ಒಂದು ಕಡೆ ಕಾಡು ನಾಶ ಆಗ್ತಾ ಇದೆ ಪರಿಸರ ನಾಶ ಆಗ್ತಿದೆ ಅನ್ನುವಂಥದ್ದು ಆದ್ರೂ ಕೂಡ ಇಷ್ಟ ಘಟನೆಗಳಾಗ್ತಾ ಇದ್ರು ಅರಣ್ಯ ಇಲಾಖೆಗಳ ಅಗತ್ಯ ನೋಡಿ ಪ್ರತಿಯೊಂದು ಕಡೆ ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಾಗ ನಾನು ಆಗ್ಲೇ ಹೇಳಿದೆ ಒಬ್ಬ ರಾಜಕಾರಣಿಯ ಒತ್ತಡ ಯಾವ್ದೋ ಅಲ್ಲಿ ಎಸ್ಟೇಟ್ ಮಾಲೀಕನ ಒತ್ತಡ ಒಂದು ರೆಸಾರ್ಟ್ ಮಾಲೀಕನ ಒತ್ತಡ ಆಗ ಈಗ ನಮ್ಮಲ್ಲಿ ಒಬ್ರು ಒಬ್ಬ ಪ್ರಾಮಾಣಿಕವಾಗಿ ಶ್ರೀನಾಥ್ ಕಡೋಳ್ಕರ್ ಅಂತ ಕುದುರೆಮಕ್ಕ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಕಿ ಬಿದ್ರು ನಮಗೆ ಚಿನ್ನಪ್ಪರಾಗಿ ಕುದುರೆಮಕ್ಕ ಉಳಿಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಆದ್ರೆ ನೋಡಿ ಅವರು ಯಾವುದೋ ಒಂದು ಮಾಫಿಯಾವನ್ನು ಎದುರಿಸಿಕೊಂಡು ಇವತ್ತು ಅರಣ್ಯ ಇಲಾಖೆಯಿಂದ ಎಲ್ಲೋ ಕಡೆ ವರ್ಗಾವಣೆ ಆಗಿದ್ದಾರೆ ವರ್ಗಾವಣೆ ಪ್ರಕ್ರಿಯೆಗಳು ಕೂಡ ಜಾಸ್ತಿ ಆಗಿದೆ ಅಧಿಕಾರಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನನ್ನ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಸರಕಾರಕ್ಕೆ ಏನು ಬಂದ್ರೆ ಒಬ್ಬ ರಾಜಕಾರಣಿಗಳಿಗೆ ಅವನಿಗೆ ಬೇಕಾದ ಹಾಗೆ ಯಾವುದೇ ಅಧಿಕಾರಿ ಅದು ಡಿ ಸಿ ಇರ್ಲಿ ಅರಣ್ಯ ಅಧಿಕಾರಿ ಇರಲಿ ಪೊಲೀಸ್ ಕಮಿಷನರ್ ಇರಲಿ ಯಾರೇ ಇರಲಿ ಒಬ್ಬ ರಾಜಕಾರಣಿ ಹೇಳಿದಾಗೆ ಕೆಲಸ ಕೇಳಬೇಕು ಹೌದಾ ಬಸವ ಹೌದಾ ಅಲ್ವ ಬಸವ ಅಲ್ಲ ರಿಮೋಟ್ನಾಗಿ ಕೆಲಸ ಮಾಡ್ಬೇಕು ಅದು ಅಲ್ಲಿ ಅಕ್ರಮ ಇರಲಿ ಸಕ್ರಮ ಇರಲಿ ತಪ್ಪು ಇರಲಿ ಒಪ್ಪು ಇರಲಿ ಯಾವುದೇ ಇರಲಿ ಅದು ಕೆಲಸಕ್ಕೆ ಒಪ್ಲಿಲ್ಲ ಪ್ರಾಮಾಣಿಕ ಇದ್ದ ಕೆಲಸ ಮಾಡಿದ ನೈಜ ಜವಾಬ್ದಾರಿ ಒಪ್ಪಿಕೊಂಡು ಅಂತ ಹೇಳಿ ಗೊತ್ತಿಲ್ಲ ಈ ವರ್ಗಾವಣೆಗಳು ಅಥವಾ ಅವನಿಗೆ ಸಾಕಷ್ಟು ನೋಡಿ ಕೆಲವು ಅಧಿಕಾರಿಗಳು ಸೂಸೈಡ್ ಮಾಡಿರೋರ್ಗ ಬಂತು ಇದು ಯಾಕೆಂತ ಹೇಳಿದ್ರೆ ಈ ವ್ಯವಸ್ಥೆಗಳು ಏನ್ ಮಾಡ್ತೇವೆ ಅಂತ ಹೇಳಿ ಒಬ್ಬ ಪ್ರಾಮಾಣಿಕ ಕೆಲಸ ಮಾಡುವವರ ಈ ರೀತಿ ಒತ್ತಡ ತಂದ ಕೂಡಲೇ ಅವನಿಗೆ ಏನ್ ಕಾಣ್ತೇವೆ ಅಂತ ಹೇಳಿದ್ರೆ ಸತ್ತೋಗ್ಲಿ ಯಾಕೆ ನಾನು ಪ್ರಾಮಾಣಿಕ ಕೆಲಸ ಮಾಡ್ಬೇಕು ನಾನು ಎಲ್ರಾಗಿ ಮಾಡ್ತೇನೆ ಅಂತ ಹೇಳಿ ನೋಡಿ ಒಬ್ಬ ಅಧಿಕಾರಿಯನ್ನು ನಮ್ಮ ರಾಜಕಾರಣಿಗಳು ನೈಜವಾಗಿ ಕೆಲಸ ಮಾಡ್ಲಿಕ್ಕೆ ತಡೆ ಹಾಕ್ತಾ ಇದ್ದಾರೆ ಹಾಗೆ ಏನಾಗ್ತದೆ ಕಂಪ್ಲೀಟ್ ನಮ್ಮ ವ್ಯವಸ್ಥೆಗಳು ಒಂದಕ್ಕೊಂದು ಒಂದಕ್ಕೊಂದು ಹಾಳಾಗ್ತಾ ಇದೆ ನಾವು ಇತ್ತೀಚೆಗೆ ಮೂಡಿಗೆರೆಯ ಜೇನ್ಕಲ್ಲು ಬೆಟ್ಟ ದೀಪದ ಕಲ್ಲು ಬೆಟ್ಟ ಅಂತ ಒಂದು ಚಾರಣಕ್ಕೆ ಹೋಗಿದ್ದೆವು ಕಾರಣಕ್ಕೆ ಹೋದಾಗ ಒಂದು ರೆಸಾರ್ಟ್ ಇದೆ ಅಲ್ಲಿ ಅದಕ್ಕೆ ಟೈಗರ್ ರೆಸಾರ್ಟ್ ಅಂತೇಳಿ ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ದಾರೆ ಅಲ್ಲಿ ಅವರು ರಸ್ತೆ ಒಳಗೆ ಕಾಡಿನೊಳಗೆ ರಸ್ತೆ ಎಲ್ಲ ಮಾಡಿ ಜೀಪ್ ಎಲ್ಲ ಮಾಡಿ ಏನು ಕರ್ಕೊಂಡು ಹೋಗ್ತದೆ ಅಂತ ಕೇಳಿದೆವು ಅಲ್ಲಿ ಏನಕ್ಕೆ ಅಂತ ಹೇಳಿದೆ ನೋಡಿ ಎಲ್ಲರಿಗೂ ಆ ರೆಸಾರ್ಟ್ ಒಳಗೆ ಪ್ರವೇಶ ಇಲ್ಲ ಅದಕ್ಕೆ ಬರುವವರಂತೆ ಕೆಲವು ಸೀಮಿತ ವರ್ಗ ಇದೆ ಬೆಂಗಳೂರಿಂದ ಬರುವವರು ದಿನಕ್ಕೊಂದು ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಮೆನು ತೋರಿಸ್ತಾರೆ ಚಿಕನ್ ಮಟನು ಫಿಶ್ ಗಿಶು ಲಾಸ್ಟಿಗೆ ಅದು ಬೇಕಾ ಹೇಳ್ತಾರೆ ಅದು ಅಂದ್ರೆ ಕಾಡು ಪ್ರಾಣಿ ಇದು ಎಲ್ಲ ವ್ಯವಸ್ಥೆಗಳು ನೋಡಿ ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತುಂಟು ಈಗ ನಾವು ಯಾರು ಇನ್ನೊಬ್ರು ಹೋಗಿ ಹೋದ್ರೆ ಅಲ್ಲಿಗೆ ಪ್ರವೇಶ ಇಲ್ಲ ನಾನು ಒಂದು ಪ್ರಶ್ನಿಸಿದೆ ಹಾಗಾದ್ರೆ ಇದು ರಿಸರ್ವ್ ಫಾರೆಸ್ಟ್ ಅಲ್ಲಿ ರೆಸಾರ್ಟ್ ಹೇಗೆ ಮಾಡಿದೀರಿ ಅಂತ ಕೇಳುವಾಗ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಅದು ರೆಸಾರ್ಟ್ ಅಲ್ಲಂತೆ ಪಶ್ಚಿಮ ಘಟ್ಟ ಅಲ್ಲ ಪಶ್ಚಿಮ ಘಟ್ಟ ಎಂತ ವೆಸ್ಟರ್ನ್ ಗಾರ್ಡ್ಸ್ ಸ್ಟಡಿ ರಿಸರ್ಚ್ ಸೆಂಟರ್ ಅಂತ ನೋಡಿ ಎಷ್ಟು ಬೇಗ ತಪ್ಪಿಸ್ಕೊಳ್ತಾರೆ ನೋಡಿ ರಿಸರ್ಚ್ ಸೆಂಟರ್ ಅಂತ ಏನ್ ರಿಸರ್ಚ್ ಸೆಂಟರ್ ಮಾಡ್ತಾರೆ ಮಾಡುವಾಗ ಕಾಡು ಪ್ರಾಣಿಗಳ ಮಾಂಸ ಕೂಡ ಸಿಗುತ್ತೆ 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 ರಿಸರ್ಚ್ ಮಾಡುದು ರಿಸರ್ಚ್ ಗೊತ್ತಾ ಅಂದ್ರೆ ಇವರಿಗೆ ರೆಸಾರ್ಟ್ ಪರ್ಮಿಷನ್ ಸಿಗ್ತಾ ಇಲ್ಲ ರಿಸರ್ಚ್ ಸೆಂಟರ್ ಹೇಳ್ತಾ ಏನೋ ಅಧ್ಯಯನ ಮಾಡ್ಲಿಕ್ಕೆ ಒಂದು ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚಂದಲ್ಲಿ ತಪ್ಪಿಸ್ಕೊಳ್ತಾರೆ ಅದಕ್ಕೆ ತಕ್ಕ ನಮ್ಮ ಇಲಾಖೆಗಳು ರಾಜ್ಯ ಸರ್ಕಾರ ಅದಕ್ಕೆ ಮುಖ್ಯವಾಗಿ ಕೈ ಇಲಾಖೆ ಎಲ್ಲಾ ಘಟನೆಗಳಲ್ಲೂ ನೇರವಾಗಿ ಇಲಾಖೆ ಮತ್ತು ಅದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳು ನೇರವಾಗಿ ಶಾಮೀಲದ ಕಾರಣ ಇಷ್ಟೆಲ್ಲ ನೋಡಿ ಹಗಲು ಹೊತ್ತೇ ಮೂವತ್ತು ಜನರು ಗನ್ನು ಕತ್ತಿ ಹಿಡ್ಕೊಂಡು ಹೋಗಬೇಕು ಅಂತ ಹೇಳಿ ಆದ್ರೆ ಅಲ್ಲಿರುವ ಅಲ್ಲಿ ರುವ ಸ್ಥಳೀಯ ಅರಣ್ಯ ವ್ಯವಸ್ಥೆಯನ್ನು ಗಮನಿಸಬಹುದು ಎಷ್ಟು ಲೋಪದೋಷ ಇದೆ ಇವರು ರಾತ್ರಿ ಹೋಗುದು ನೋಡಿದ್ದೇನೆ ಯಾಕಂದ್ರೆ ಭಯ ರಾತ್ರಿ ಮಿಡ್ ನೈಟ್ ಇವರು ಎಲ್ಲೋ ಕದ್ದು ಮುಚ್ಚಿ ಹಂಟಿಂಗ್ ಮಾಡ್ತಾರೆ ಕೇಳಿದ್ರು ಹಗಲು ಹೊತ್ನಲ್ಲಿ ಅದು ಗನ್ ಹೈಡ್ ಮಾಡದೆ ಕತ್ತಿ ಕಣ್ಣು ಕೈಯಲ್ಲಿ ಹಿಡ್ಕೊಂಡು ಬರ್ಬೇಕಾದ್ರೆ ಇವರ ಹಿಂದೆ ಯಾರಿದ್ದಾರೆ ಇವರಿಗೆ ಯಾರು ಭಯ ಇಲ್ಲ ಇವರ ಹಿಂದೆ ಯಾರೋ ಒಬ್ಬ ಮಾಫಿಯಾ ಯಾರೋ ಒಬ್ಬ ಡಾನ್ ಇದ್ದಾನೆ ಅವನನ್ನು ಅರಣ್ಯ ಅವಲಾಖೆನ ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳುವಾಗ ನಾನು ಅದ್ ಇವತ್ತು ಅರಣ್ಯ ಇಲಾಖೆ ಅರಣ್ಯ ಸಚಿವರು ಕೇವಲ ಒಂದು ಸೈನ್ ಹಾಕ್ಲಿಕ್ಕೆ ಮಾತ್ರ ಇವತ್ತು ಇಡೀ ಮಾಫಿಯಾಗಳು ನಾನು ವೆಸ್ಟರ್ನ್ ಗಾರ್ಡ್ಸ್ ಗಾಂಜಾ ಮಾಫಿಯಾ ಟಿಂಬರ್ ಮಾಫಿಯಾ ರೆಸಾರ್ಟ್ ಮಾಫಿಯಾ ಇನ್ನು ಎಸ್ಟೇಟ್ ಮಾಫಿಯಾ ಇಂಥದ್ರ ಮಾಫಿಯಾಗಿದ್ದು ಅರಣ್ಯ ಇಲಾಖೆ ಉಂಟು ಹೊರತು ಯಾವುದೇ ಸಚಿವರು ಇಲ್ಲ ಇಲಾಖೆ ಇಲ್ಲ ನಾನು ನೇರವಾಗಿ ದೋಷಾರೋಪಣೆ ಮಾಡ್ತೇನೆ ಇದರಿಂದ ಎಷ್ಟೋ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ವಲ್ಪ ಮುಜುಗರ ಆಗ್ಬೋದು ಆದ್ರೆ ನಾನು ಕಂಡ ಪ್ರಕಾರ ಇವ್ರು ಯಾವ ಇಲಾಖೆಗಳು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇಲಾಖೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾವನೊಬ್ಬರು ರಾಜಕಾರಣಿ ಹೇಳಿದ್ದಕ್ಕೆ ಹೌದು ಹೌದಾ ತಪ್ಪು ತಪ್ಪು ಆಗಿದ್ರು ಸರಿ ಅಂತ ಹೇಳುವ ಹೌದು ಯಾವ ಇಲಾಖೆ ಅವನಿಗೆ ಅಲ್ಲಿ ರಾಜಬಹುದು ಅವನಿಗೆ ಪ್ರಮೋಷನ್ ಸಿಗ್ತದೆ ಏನು ಬೇಕೋ ವ್ಯವಸ್ಥೆಗಳು ಸಿಗ್ತದೆ ವರ್ಗಾವಣೆ ಪ್ರಕ್ರಿಯೆ ವರ್ಗಾವಣೆ ಹಿಂಸೆಗಳು ಇದು ನೋಡಿ ಡಿ ಕೆ ರವಿ ಏನೆಲ್ಲ ಆಯ್ತು ನಮ್ಮ ರಾಜ್ಯಕ್ಕೆ ಎಷ್ಟೆಲ್ಲ ಆಯ್ತು ಇನ್ಸಿಡೆಂಟ್ಗಳು ಗಣಪತಿ ಎಂತ ಆಗುವಾಗ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಜನಗಳು ಇದನ್ನು ಪ್ರಶ್ನಿಸ್ತಾ ಇಲ್ಲ ನೋಡಿ ನಮ್ಮ ಊರಲ್ಲೇ ಏನಾದರೂ ಜನಗಳು ಪ್ರಶ್ನಿಸ್ತಾರೆ ಪಶ್ಚಿಮ ಘಟ್ಟದ ಕಾಡೊಳಗೆ ನಾವು ಅಲ್ಲಿಗ ಬೆಟ್ಟ ಹತ್ತಿ ಕಾಡು ಹತ್ತಿ ಚಾರಣ ಸುತ್ತಾಡಿ ಮಾಡಿದಾಗ ನಮ್ಗೆ ಗೊತ್ತುಂಟು ಇಲ್ಲಾಂದ್ರೆ ಪಶ್ಚಿಮ ಘಟ್ಟದಲ್ಲಿ ಏನಾದ್ರೂ ಯಾರಿಗೆ ಗೊತ್ತಾಗ್ತದೆ ಚಾರ್ಮಾಡಿ ಘಾಟಿಯಲ್ಲಿ ಹೋಗುವಾಗ ನಮ್ಗೆ ಕೆಳಗೆ ಹಸಿರಿಗೆ ಹಸಿರು ಹಸಿರಲ್ಲ ಅದು ಅದು ಮ್ಯಾನ್ ಮೇಡ್ ಫಾರೆಸ್ಟ್ ಇಲ್ಲೊಂದಷ್ಟು ಇದು ಅದು ಕಾಫಿ ತೋಟ ರಬ್ಬರ್ ತೋಟ ತೋಟ ಈಗ ನಾನು ನಿಮ್ಗೆ ಹೇಳ್ತೇನೆ ನಮ್ಮ ಚಾರ್ಮಾಡಿ ಒಂದು ಬಾಂಜಾರು ಮಲೆ ಅಂತ ಉಂಟು ಬಂಜಾರು ಮಲೆ ಇಳಿಮಲೆ ಅಂಬಟ್ಟಿ ಮಲೆ ಅದೊಂದು ಎಲಿಫೆಂಟ್ ಕ್ವಾರ್ಡನ್ ಆನೆಗಳ ಆವಾಸ ಸ್ಥಳ ಅದು ಹೋಗುವಂತ ನಿರೀತ್ಯ ಸಂಚರಿಸುವಂತ ಸ್ಥಳ ನಾನು ಇತ್ತೀಚೆಗೆ ಅಲ್ಲಿ ಕೇಳಿದ ಪ್ರಕರಣ ಬಹಳ ಶಾಕ್ ಆಯ್ತು ಕಾಡೊಳಗೆ ಆನೆಗಳು ಹೋಗುವಾಗ ಹಿರುಸೂಡಿ ಮತ್ತು ಚಪ್ಪಲಿ ನೋಡಿದ್ರೆ ಆನೆ ಗೀಳಿಟ್ಟು ಒಂದು ಮರಕ್ಕೆ ಹೊಡೆದು ಹೋಗ್ತದಂತೆ ಅಂದ್ರೆ ಈ ಕಾಡು ಹೋಗುವವರು ಅಥವಾ ತರಗೆಲೆಗೆ ಹೋಗುವವರು ಹಿರುಸೂಡಿ ಬಿಸಾಡಿ ಬರ್ತಾರೆ ಚಪ್ಪಲಿ ಕಟ್ಟಾದ್ರೆ ಬಿಸಾಡಿ ಬರ್ತಾರೆ ನೋಡಿ ಆನೆ ಕ್ಯಾಲ್ಕುಲೇಷನ್ ನೋಡಿ ಹಿರುಸುಡಿ ಮತ್ತು ಚಪ್ಪಲು ಇಲ್ಲೆಲ್ಲಿಯೋ ಮನುಷ್ಯ ಬಂದಿದ್ದಾನೆ ಮನುಷ್ಯ ಇದ್ದಾನೆ ಆ ರೋಷದಿಂದ ಮರಕ್ಕೆ ಹೊಡೆದು ಗೀಳಿಟ್ಟು ಹೋಗ್ತದಂತೆ ಹಾಗಾದ್ರೆ ಮನುಷ್ಯ ಮುಖಾಮುಖಿ ಆದ್ರೆ ಹೇಗಾಗಬಹುದು ಆನೆಯ ಸಿಟ್ಟು ಈ ಆನೆಯ ಸಿಟ್ಟಿಗೆ ಈ ಆನೆಯ ಹಸನೆಯ ಕಾರಣ ಯಾರು ನಾವೇ ಪತ್ರಿಕೆಯಲ್ಲಿ ಬರ್ತಾ ಏನ್ ಗೊತ್ತಂದ್ರ ಆನೆ ದಾಳಿ ಓರ್ವನ ಸಹ ಅಲ್ಲಿಗೆ ಕತೆ ಮುಗಿತು ಇಷ್ಟು ವರ್ಷ ಪಶ್ಚಿಮ ಘಟ್ಟದ ಮೇಲೆ ದಾಳಿಯಾದ ಸುದ್ದಿಗಳು ಎಲ್ಲಿಯೂ ಪತ್ರಿಕೆಗಳು ಬರ್ತಾ ಇಲ್ಲ ಯಾಕಂದ್ರೆ ನಾವು ಒಂದು ಜೋಕ್ ಹೇಳ್ತೇವೆ ಯಾಕಂದ್ರೆ ಪಶ್ಚಿಮ ಘಟ್ಟದ ಆನೆ ಕಾಡು ಪ್ರಾಣಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮತದಾನದ ಹಕ್ಕು ಇದ್ದಿದ್ರೆ ಇವತ್ತು ಬಹುಶಃಗಳು ಸೇಫ್ ಆಗಿರ್ತಿದವೇಂದ್ರೆ ಕೇಳುವವರಿಲ್ಲ ಅವರ ನೋವು ರೋದನೆ ಕೇಳುವವರಿಲ್ಲ ದಿನನಿತ್ಯ ಹೀಗೆ ಆ ಬೇಟೆಗೆ ಬರುವುದು ದಿನನಿತ್ಯ ಅವುಗಳನ್ನು ಉರುಳು ಹಾಕೋದು ಇನ್ನು ಕೆಲವು ಇವರು ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಬೇಲಿ ಹಾಕ್ತಾರೆ ಅಲ್ಲಿ ಸಾಕೊಳ್ತದೆ ಇತ್ತೀಚೆಗೆ ನಮ್ಮ ಪರಂಬಿಕುಳಂ ಫಾಲ್ಗಾಟ್ ಪರಂಬಿಕುಳಂ ಕೇರಳದಲ್ಲಿ ಫಾರೆಸ್ಟ್ ಅಲ್ಲಿ ಒಂದು ಆರೋಗ್ಯವಾಗಿದ್ದ ಜಿಂಕೆ ಬಾಯಲ್ಲಿ ನೋಡಿ ಬಂದು ಸತ್ತೋಯ್ತು ಪೋಸ್ಟ್ ಮಾರ್ಟಮ್ ನೋಡೋದಾದ್ರೆ ಹೊಟ್ಟೆಯಲ್ಲಿ ಆರೂವರೆ ಕೆಜಿ ಪ್ಲಾಸ್ಟಿಕ್ ಎರಡು ಚಪ್ಪಲಿ ಒಂದು ಸ್ಕ್ರೂ ನೋಡಿ ಇದು ಕಾಡಿಗೆ ಹೋದವರು ಕೊಡುಗೆ ಕಾಡಿಗೆ ಏನ್ ಹೋಗ್ತಾರೆ ನೋಡಿ ಪಾಪ ಈ ನೋಡಿ ನಾವು ಚಾರ್ಮಿಗೆ ನೀವು ಘಾಟಿಯಲ್ಲಿ ಗಮನಿಸಬಹುದು ಒಳಗೆ ಬೇಡ ರಸ್ತೆಯಲ್ಲಿ ಹೋಗ್ತಾರೆ ಒಂದಷ್ಟು ತಿಂಡಿ ತಿಂತಾರೆ ಆ ತಿಂಡಿಯನ್ನು ಪ್ಲಾಸ್ಟಿಕ್ ಸಮೇತ ಎಸೆಯುತ್ತಾರೆ ಮಂಗಗಳ ಇನ್ಯಾವುದೋ ಬಂತು ಆ ತಿಂಡಿ ಆಸೆಗೆ ಇಡೀ ಪ್ಲಾಸ್ಟಿಕ್ ಅನ್ನು ನುಂಗಿ ಬಿಡ್ತದೆ ಡೈಜೆಷನ್ ಆಗುದಿಲ್ಲ ಸಾಯ್ತದೆ ಇನ್ನು ಇಡೀ ಘಾಟಿ ಪ್ರದೇಶ ನಾವು ಚಾರ್ಮಾಡಿ ಘಾಟಿಯಲ್ಲಿ ಸ್ವಚ್ಛತಾ ಅಭಿಯಾನ ಮಾಡುವಾಗ ಎರಡು ಲೋಡ್ ಕಸ ಸಿಕ್ಕಿದೆ ಅಂತ ಹತ್ತು ಲೋಡ್ ಇದೆ ಅಲ್ಲಿ ಬಂದವರೇ ಜನ ನೋಡಿ ಇದು ನಾವು ಎಲ್ಲದಕ್ಕೂ ಅರಣ್ಯ ಇಲಾಖೆ ಮೇಲೆ ದೋಷಾರೋಪಣ ಮಾಡ್ತಲ್ಲ ನಾವು ಕೂಡ ಸರಿಯಾಗಬೇಕು ಜನಗಳಿಗೂ ಇದು ನಮ್ಮ ಪಶ್ಚಿಮ ಘಟ್ಟ ಇದನ್ನ ಉಳಿಸುವ ಜವಾಬ್ದಾರಿಯು ನಮ್ದು ಇದು ನಮ್ಮದು ಉಳಿಸುವ ಜವಾಬ್ದಾರಿ ನಮ್ಮದು ಅಂತ ಪ್ರತಿಯೊಬ್ಬಲಿ ಬಂದ್ರೆ ಮಾತ್ರ ಈ ಕಾರ್ಡ್ ಉಳಿದಿತ್ತು ಇದು ನಾವು ಯಾವುದೇ ಘಾಟಿ ಪ್ರದೇಶದಲ್ಲಿ ಹೋದ್ರಾಗ ತಿಂಡಿ ತಿಂತೇವೆ ಬಾಟ್ಲಿ ನೀರು ಕುಡಿತೇವೆ ಇನ್ನೇನೋ ಕೋಲಾ ಸ್ಪ್ರೈಟ್ ಎಲ್ಲ ಕುಡ್ದಾದ್ರೆ ನಮ್ಮ ಕೆಲಸ ಆಯ್ತಲ್ಲ ತೆಗೆದು ಘಾಟಿಗೆ ಬಿಸಾಡ್ತೇವೆ ಯಾವುದೋ ವ್ಯಾಲಿಗೆ ಬಿಸಾಡ್ತೇವೆ ಅದು ಇಲ್ಲಿ ರಾಶಿ ರಾಶಿರಾಗಿ ಯಾವುದೋ ಒಂದು ನದಿ ಮೂಲಕ ಹೋಗ್ತದೆ ಯಾವುದೋ ನೀರಿನ ತಡೆ ಆಗ್ತದೆ ನೀರಿನ ಹೊರತೆಗೆ ಬ್ರೇಕಾಗ್ತದೆ ಅಥವಾ ಪ್ಲಾಸ್ಟಿಕ್ಗಳನ್ನ ಯಾವುದೋ ಪ್ರಾಣಿಗಳು ತಿಂತಾವೆ ಎಷ್ಟು ನಮ್ಮಲ್ಲಿ ಇದು ನಾವು ಅದಕ್ಕೆ ಯಾವತ್ತು ಚಾರ್ ಮಾಡಿ ಯಾವುದೇ ಘಾಟಿ ಪ್ರದೇಶದಲ್ಲಿ ಘಾಟಿಗೊಂದು ಎರಡು ಇಪ್ಪತ್ತು ಫೀಟ್ ನೆಟ್ ಹಾಕಿ ಅಂತ ಹೇಳಿದೇವೆ ಯಾಕಂದ್ರೆ ಲಾರಿ ಇರಲಿ ಬಸ್ ಇರಲಿ ಯಾವುದೇ ವೆಹಿಕಲ್ ವೇಸ್ಟ್ ನಮ್ಮ ಬಿಸಾಡುದು ಕೆಲವರಿಗೆ ಏನಾಗಿದೆ ಘಾಟಿ ಅಂತ ಹೇಳಿದ್ರೆ ಅದು ದೊಡ್ಡ ಡಂಪಿಂಗ್ ಯಾರ್ಡ್ ಅದು ದೊಡ್ಡ ಕಸದ ತೊಟ್ಟೆ ಏನಾದ್ರೆ ಊರಿನ ವೇಸ್ಟ್ ಕೊಳತದೆಲ್ಲ ಹೋಗಿ ಘಾಟಿಯಲ್ಲಿ ಬಿಸಾಡಿ ಬರೋದು ಅವ್ರ ಕೆಲಸ ಆಯ್ತು ಕಣ್ಣಿಗೆ ಅಲ್ಲ ಅದಕ್ಕೆ ಮತ್ತೆ ನಾವು ಇನ್ನೊಂದ್ ಕಡೆ ಎಲ್ಲಗಳನ್ನು ಘಾಟಿಗೆ ಕೊಳತ ನಾಯಿಗಳನ್ನ ಸಮೇತ ಘಾಟಿಗೆ ಬಿಸಾಡುದು ಡೆಡ್ ಬಾಡಿ ಸಮೇತ ನಮ್ಮ ಚಾರು ಮಾಡಿ ಸಿಕ್ಕಿತ್ತು ಯಾಕಂದ್ರೆ ಅಲ್ಲಿ ಕೊಂದು ಬಿಸಿಡಿದ್ರೆ ಯಾರಿಗೂ ಗೊತ್ತಾಗುದಿಲ್ಲ ಸ್ವಲ್ಪ ಸಮಯ ವಾಸನೆ ಮತ್ತೆ ಯಾರು ಕೇಳಿ ಕೇಳುವುದು ಅಂತಲ್ಲ ಹಾಗೆ ಹಾಗೆ ಮತ್ತೆ ನಾವು ಇನ್ನೊಂದು ಅರಣ್ಯಲಿಕ್ಕೆ ಬೇಡಿಕೆ ಅಂತ ಹೇಳಿದ್ರೆ ಎಲ್ಲಾ ಬೆಟ್ಟಗಳ ಮೇಲೆ ಒಂದು ಕಸದ ತೊಟ್ಟಿಡಬೇಕು ಯಾರೇ ಚಾರಣಿಗರು ಬರ್ಲಿ ಅವರ ವೇಸ್ಟ್ ಅಲ್ಲಿ ಹಾಕುವ ಅದನ್ನು ಅರಣ್ಯ ಇಲಾಖೆಯೇ ಕಸ ವಿಲಾವರಿ ಮಾಡಬೇಕು ಇವತ್ತಿನವರಿಗೆ ಯಾವುದೇ ಈ ಬೆಟ್ಟ ಬಿಡಿ ನಮ್ಮ ಘಾಟಿ ಪ್ರದೇಶದ ರಸ್ತೆಗಳಲ್ಲಿ ಒಂದೇ ಒಂದು ಕಸದ ತೊಟ್ಟಿಲ್ಲ ಬಂದವರು ಏನ್ ಮಾಡ್ತಾರೆ ಒಂದು ಕಸದ ತೊಟ್ಟಿದ್ರೆ ಒಬ್ಬ ಯಾರೋ ಕಸ ಹಾಕಿದ್ರು ನೋಡಿದ್ರೆ ಇನ್ನೊಬ್ಬ ಹಾಕ್ತಾನೆ ಇದೇನಾಗ್ತದೆ ಅಂತ ಹೇಳಿದ್ರೆ ಸೀನಿಯರ್ ನೋಡ್ತಾರೆ ಫೋಟೋ ತೆಗಿತಾರೆ ಸೆಲ್ಫಿ ತೆಗಿತಾರೆ ಅವರ ಗಮನ ಅಲ್ಲಿ ಇರ್ತದೆ ತಿನ್ನೋದನ್ನು ಕೆಳಗೆ ಬಿಸಾಡ್ತಾರೆ ಯಾರಾದರೂ ಒಬ್ಬ ಹಾಕಿದರೆ ಎಲ್ಲರೂ ಹಾಕ್ತಾರೆ ಅಂತ ವ್ಯವಸ್ಥೆಗಳು ನಮ್ಮಲ್ಲಿಲ್ಲ ಮತ್ತೆ ಇನ್ನೊಂದು ನಿರಂತರವಾಗಿ ಬೀಳುವಂತ ನಮ್ಮ ಪಶ್ಚಿಮ ಘಟ್ಟದ ಕಾಡ್ಗಿಚ್ಚು ಇದು ಕೂಡ ನಮ್ಮ ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬಹಳ ಮತ್ತೆ ಮರ ಗಿಡಗಳಿಗೆ ಬಹಳಷ್ಟು ತೊಂದರೆ ಆಗುವಂತದ್ದು ಅದಕ್ಕೆ ನಮ್ಮಲ್ಲಿ ಎಲ್ಲ ಒಂದು ಕಪೋಲ ಕಲ್ಪಿತ ಸ್ಟೋರಿ ಇದೆ ನಾವು ಹೆಚ್ಚಿನ ಈಗ ಮಕ್ಕಳಲ್ಲಿ ನಮ್ಮ ಪಶ್ಚಿಮ ಘಟ್ಟ ಸುರಕ್ಷತಾ ಅಭಿಯಾನ ಮಕ್ಕಳಿಗೆ ಹೋಗಿ ಪಶ್ಚಿಮ ಘಟ್ಟದ ಬಗ್ಗೆ ಮಾತಾಡುವ ಚರ್ಚೆ ಮಾಡುವಾಗ ಹೆಚ್ಚಿನ ಹೇಳಿದ್ರೆ ಜಿಂಕೆ ಜಿಂಕೆ ಓಡಿ ಹೋಗ ಕಲ್ಲು ಕಲ್ಲು ಹೊಡೆದು ಬೆಂಕಿ ಬಿತ್ತು ಇದೆಲ್ಲ ಒಂದು ಕಪೋಲ ಕಲ್ಪಿತ ಸ್ಟೋರಿ ಇದು ಹಾಗಾದ್ರೆ ಜಿಂಕೆಗಳಿಗೆ ಒಂದು ಬೆಂಕಿ ಹಾಕುವುದೇ ಕೆಲಸ ಇದು ಏನಂತ ಹೇಳಿದ್ರೆ ಒಬ್ಬ ಸೃಷ್ಟಿ ಮಾಡಿದರೆ ಅದನ್ನೇ ನಿರಂತರವಾಗಿ ಎಂತ ನಿಜವಾಗಿ ಇವತ್ತು ಬೀಳುವ ಪಶ್ಚಿಮ ಘಟ್ಟದ ಎಲ್ಲಾ ಕಾಡ್ಗಿಚ್ಚುಗಳು ಅದರ ಹಿಂದೆ ಒಂದು ಮಾನವನ ಅಕ್ರಮ ಚಟುವಟಿಕೆ ಇದೆ ಎಲ್ಲ ಮ್ಯಾನ್ ಮೇಡ್ ಫಾರೆಸ್ಟ್ ಫಾರೆಸ್ಟ್ ಫೈರ್ ಎಲ್ಲಿಯೂ ನ್ಯಾಚುರಲ್ ಆಗುವಂತದ್ದಲ್ಲ ನೋಡಿ ನಮ್ಮ ಇತ್ತೀಚೆಗೆ ಹೆಚ್ಚಾಗಿ ಸಾವಿರ ಒಂದು ಮಾರ್ಚ್ ಅಲ್ಲಿ ಫಾರೆಸ್ಟ್ ಫೈರ್ ಬಿದ್ರೆ ನೇಚರ್ ಅದನ್ನ ತನ್ನಿಂತಾನೆ ಸಮ ಮಾಡಿಕೊಳ್ತದೆ ಸರಿ ಮಾಡಿಕೊಳ್ತದೆ ಯಾಕಂದ್ರೆ ಈಗ ಕಾಡ್ಗಿಚ್ಚು ಮಾಮೂಲು ಸಾಧಾರಣ ಒಂದು ಏಪ್ರಿಲ್ ಅಲ್ಲಿ ಎಲ್ಲ ಕಡೆ ಕಾಡ್ಗಿಚ್ಚು ಬೀಳ್ತದೆ ಏನೋ ಮನುಷ್ಯನ ಇದಿರ್ಬೋದು ಏನಿರ್ಬೋದು ಕಾಡ್ಗಿಚ್ಚು ಬೀಳ್ತದೆ ಆ ಕಾಡ್ಗಿಚ್ಚು ಬಿದ್ದಾಗ ಏನಾಗ್ತದೆ ಅಂದ್ರೆ ಈ ನಮ್ಮ ನಮ್ಗೆ ಇಲ್ಲಿ ಜೂನ್ ನಲ್ಲಿ ಮಳೆ ಬಂದ್ರು ಅಲ್ಲಿ ಮೇ ಅಲ್ಲಿ ಮಳೆ ಬರ್ತದೆ ಈ ಮಳೆ ಬಂದ ಕೂಡಲೇ ಈ ಕಾಡ್ಗಿಚ್ಚು ಬಿದ್ದಾಗ ಎಲ್ಲ ಸುಟ್ಟು ಬೂದಿ ಆಗಿರ್ತದಲ್ಲ ಅದಕ್ಕೆ ನೀರು ಬಿದ್ದು ಆ ಬೂದಿ ಬೂದಿ ಉಂಟಲ್ಲ ಅದಕ್ಕೊಂಥರ ಈಟ್ನಾಗಿ ಫಲವತ್ತತೆ ಆಗ್ತದೆ ಚಿಗುರು ಬೇಯತೆ ಒಂದು ಇದರಲ್ಲಿ ಒಂದು ನಿಮಗೆ ಒಂದು ಫೀಟ್ ಚಿಗುರು ವಾಪಸ್ ಬೆಳೀತದೆ ವಾಪಸ್ ರಕ್ಷಣೆ ಕಾಡ್ಗಿಚ್ಚು ಅಂದ್ರೆ ಬೆಟ್ಟದ ಹುಲ್ಲಿನ ಹೊದಿಕೆ ಯಥಾವತ್ತಾಗಿರ್ತದೆ ಆದ್ರೆ ನಿರಂತರವಾಗಿ ನಾಲ್ಕು ಸಲ ಐದು ಸಲ ಕಾಡ್ಗಿಚ್ಚು ಬಿದ್ರೆ ಆ ಬೇ ಹುಲ್ಲಿನ ಬೇರು ಸಮೇತ ಹೊತ್ತಿ ಹೋದಾಗ ಈ ಮಳೆ ಬಂದು ನೇರವಾಗಿ ಬೆಟ್ಟಕ್ಕೆ ಬಿದ್ದಾಗ ಆ ಮಣ್ಣಿನ ಸವಕಳಿಯಾಗಿ ಮಣ್ಣು ಕೊಚ್ಚಿಕೊಂಡು ಹೋಗಿ ಯಾವ್ದಾದ್ರು ಕಣಿವೆಯಲ್ಲಿರುವ ನದಿ ಮೂಲದ ಸಣ್ಣ ಸಣ್ಣ ಹೊರತೆಗಳನ್ನು ಶಾಶ್ವತವಾಗಿ ಮುಚ್ಚಿಬಿಡುವಂತಹ ಅಪಾಯ ಇದೆ ಅದಕ್ಕೆ ನಾವು ಇತ್ತೀಚೆಗೆ ಇತ್ತೀಚೆಗೆ ನೋಡಿ ಬಂಡೀಪುರದಲ್ಲಿ ಮುರುಗಪ್ಪ ಅಂತ ಒಬ್ರು ಸುಟ್ಟು ಹೋದ್ರು ಜೀವಂತ ಸುಟ್ಟು ಹೋದ್ರು ಕಾಡ್ಗಿಚ್ಚಿಗೆ ಅದಕ್ಕೆ ನಾವು ಸರ್ಕಾರಕ್ಕೊಂದು ಮನವಿ ನಮ್ಮ ಸಹ್ಯಾದ್ರ ಸಂಚಿವೆ ಮತ್ತು ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಒಂದು ಮನವಿ ಕೊಟ್ಟಿದೆ ಹೇಗೆ ಅಂತ ಹೇಳಿದ್ರೆ ಕಾಡ್ಗಿಚ್ಚು ಬೀಳುವಲ್ಲಿ ಹೆಲಿಕಾಪ್ಟರ್ ನಲ್ಲಿ ನೀರು ಸಿಂಪಡಿಸುವಂತ ವ್ಯವಸ್ಥೆ ಇರಬೇಕು ಇವತ್ತು ನಮ್ಮ ವಿದೇಶಗಳಲ್ಲಿ ಹೆಲಿಕಾಪ್ಟರ್ ನೀರು ಸಿಂಪಡಿಸುವಂತ ನಮ್ಮ ರಾಜ್ಯ ಸರ್ಕಾರದ ಒಂದೇ ಒಂದು ಕಡೆ ಹೆಲಿಕಾಪ್ಟರ್ ಇಲ್ಲ ಐವತ್ತು ವರ್ಷದ ಹಳೆಯ ಜೀಪ್ಗಳು ಅದು ಸ್ಟಾರ್ಟ್ ಆಗ್ಬೇಕು ಅರ್ಧ ಅರ್ಧ ದಿನ ಬೇಕು ಬೆಂಕಿ ಮೂರು ಕಿಲೋಮೀಟರ್ ಹೋಗಿರ್ತದೆ ನೋಡಿ ಒಂದು ಹೆಲಿಕಾಪ್ಟರ್ ಮಾಡುವಂತ ಏನ್ ಅರಣ್ಯ ಇಲಾಖೆ ರೆವಿನ್ಯೂ ಇಲ್ವಾ ಬೇಕಾದಷ್ಟಿದೆ ಹಾಗಾದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಇವರು ಒಂದು ಹೆಲಿಕಾಪ್ಟರ್ ಏನೋ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಮನವಿ ಕೊಟ್ರೆ ಇಗ್ನೋರ್ ಮಾಡ್ತಾರೆ ಈಗಲೂ ನೋಡಿ ಆ ಒಂದು ಹಳೆಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಬುಡಕಟ್ಟು ಜನಾಂಗದವರು ಆ ಸಾಂಪ್ರದಾಯಿಕ ಶೈಲಿಯಲ್ಲಿ ಗೆದ್ದು ಗೆಲ್ಲನ್ನು ಹಿಡ್ಕೊಂಡು ವಿಲೇವಾರಿ ಮಾಡ್ತಾ ಇರ್ತಾರೆ ಇದು ಯಾಕೆ ಅಂತ ಹೇಳಿದ್ರೆ ನೋಡಿ ಇನ್ನೊಂದು ಅರಣ್ಯ ಇಲಾಖೆ ಮತ್ತು ಸ್ಥಳೀಯ ಬುಡಕಟ್ಟು ಜನಾಂಗದವರಿಗೆ ಸದಾ ಒಂದು ಘರ್ಷಣೆ ಏನೆಲ್ಲ ಒಂದು ವಿವಾದಗಳು ಯಾಕೆಂದ್ರೆ ಅವರವರಿಗೆ ಅವ್ರವ್ರಿಗೆ ಒಂದು ಸ್ನೇಹ ಒಳ್ಳೆ ರೀತಿ ಇದ್ರೆ ಈಗ ನೋಡಿ ಕೆಲವು ಕಡೆಗೆ ಇದು ಸಿಕ್ಸ್ಟಿ ಡಿಗ್ರಿ ಫೀಟ್ ಅಲ್ಲಿ ಕಾಡ್ಗೆಚ್ಚು ಬೀಳ್ತದೆ ಈ ಕಾಡ್ಗೆಚ್ಚು ಬಿದ್ದಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಆಗುದಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಆಗ ಬುಡಕಟ್ಟು ಜನಾಂಗದವರಿಗೆ ಅವರಿಗೆ ಹೇಳಿದ್ರೆ ಅವ್ರು ನೋಡಿ ಆ ಕಾಡಲ್ಲಿ ದಿನನಿತ್ಯ ಸಂಚರಿಸುವವರು ಅವರಿಗೆ ಬೆಟ್ಟ ಹತ್ತುವುದು ದೊಡ್ಡ ವಿಷಯ ಏನಲ್ಲ ಅವರು ಈ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಇದನ್ನು ನಂದಿಸುವಂತ ಸಾಧ್ಯತೆ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಲಾಖೆ ಅವರ ನೋವುಗಳಿಗೆ ಸ್ಪಂದಿಸದಿರುವ ಕಾರಣ ಅವರು ಕಡೆ ಒಂಥರ ಗಮನಕ್ಕೆ ಮಾಡ್ತಾ ಇಲ್ಲ ಮತ್ತೆ ಇನ್ನೊಂದು ಕಡೆಯಲ್ಲಿ ಇದೇ ನಾನು ಹೇಳಿದಾಗ ಈಗ ಮಾಫಿಯಾಗಳು ಈ ಹಂಟಿಂಗ್ ಮಾಡುವವರು ಅವರನ್ನು ಕೂಡ ಬೆದರಿಸ್ತಾರೆ ನಮ್ ಸುದ್ದಿಗೆ ಬರಬೇಡಿ ನಮ್ಮ ಸುದ್ದಿಗೆ ಯಾರಿಗೆ ಹೇಳಬೇಡಿ ಅಂತ ನೋಡಿ ಇದರ ಹಿಂದೆಲ್ಲ ಈ ಮಾಫಿಯಾಗಳು ಪಶ್ಚಿಮ ಘಟ್ಟದಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಾ ನಾನು ಪ್ರಶ್ನೆ ಇಷ್ಟ ಇದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಎಷ್ಟು ಉಳಿದಿತ್ತು ಕಡೆ ನಾಶ ಮಾಡುವಂತ ಪ್ರವೃತ್ತಿ ಆಗ್ತಾ ಇದೆ ಈಗ ಪರಿಸರ ವಿನಾಶಕ ಯೋಜನೆ ಸಣ್ಣ ಈಗ ಉದಾಹರಣೆ ತಗೊಂಡ್ರೆ ಎತ್ತಿನ ಹೊಳೆ ಯೋಜನೆ ಇವರು ಹೇಳ್ತಾರೆ ನೀರಾವರಿ ನೀರಾವರಿ ಅಂತ ಹೇಳಿ ಒಂದು ಹೊಳೆಯ ಮೂಲವನ್ನೇ ಕೊಂದು ಬಿಡ್ತಾರೆ ಅಥವಾ ಪಶ್ಚಿಮ ಘಟ್ಟದಲ್ಲಿ ಈಗ ಕೆಂಪು ಹೊಳೆ ಕೆಂಪು ಹೊಳೆ ಉಪನದಿಗಳು ಕೆಂಪು ಹೊಳೆಯನ್ನೇ ನೀವು ಇವರು ಸರ್ವನಾಶ ಮಾಡಿದ್ರೆ ಏನಾಗ್ತದೆ ಹತ್ತಿರ ಹೊಳೆ ಕುಮಾರಧಾರ ಹೊಳೆ ನಡೆದು ನದಿಯೇ ನಾಶ ಆಗಿ ಹೋಗ್ತದೆ ಆಮೇಲೆ ಅಲ್ಲಿಯ ಸೂಕ್ಷ್ಮ ಜೀವ ಪ್ರದೇಶ ಅದು ಕಡಿದು ಹೋದ್ರೆ ನಾವೊಂದು ಯಾವಾಗ್ಲೂ ಕೊಡ್ತೇವೆ ಒಂದು ಬಾಂಬೆ ಅಂತ ಬೆಂಗಳೂರು ಅಂತ ಮಹಾನಗರವನ್ನು ನಿರ್ನಾಮ ಆದ್ರೆ ನಮ್ಮ ಟೆಕ್ನಾಲಜಿ ಅದನ್ನು ಕಟ್ಟಬಹುದು ಅದಕ್ಕಿಂಚನದ ಸಿಟಿಯನ್ನು ಕಟ್ಟಬಹುದು ಆದರೆ ಒಂದು ನದಿ ಮೂಲ ಒಂದು ಕಾಡು ಒಂದು ಸೂಕ್ಷ್ಮ ಪ್ರದೇಶ ನಿರ್ನಾಮ ಆದ್ರೆ ನಮ್ಗೆ ಮತ್ತೆ ಯಾವ ಟೆಕ್ನಾಲಜಿ ಕೂಡ ಅದನ್ನು ಮರುಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲ ನಿಸರ್ಗ ನಮಗೆ ಎಲ್ಲ ವ್ಯವಸ್ಥೆ ಕೊಡ್ತದೆ ನಾನು ಕೊಲ್ಲು ಹಾಳು ಮಾಡುವಂತ ಯಾವತ್ತಿಗೂ ಎಲ್ಲಿಗೂ ಹೇಳಿಲ್ಲ ನೋಡಿ ನದಿ ಆಗಲಿ ಯಾವುದೇ ಆಗಲಿ ಆ ಕಾಲ ಕಾಲಕ್ಕೆ ತಕ್ಕ ಮಳೆ ಆಗುದು ಮಳೆಯಲ್ಲಿ ನೀರು ಬರುವುದು ಅದನ್ನು ನಾವು ಅವಲಂಬಿಸಿರುವುದು ಆ ಪ್ರಕೃತಿ ಆ ಸಂಸ್ಕೃತಿ ಅದ್ರ ನಾವು ಈ ಪ್ರಕೃತಿ ಸಂಸ್ಕೃತಿಯನ್ನು ವಿಕೃತಿ ಮಾಡ್ಲಿಕ್ಕೆ ಹೋದ್ರೆ ಇವು ಎಷ್ಟು ಸಮಯ ತಡೆದ್ವು ಇದು ನಮಗೆ ನಾಳೆ ಒಂದು ನಾನು ಯಾವಾಗ್ಲೂ ಹೇಳಿದಾಗ ಒಂದು ಪ್ರಾಕೃತಿಕ ದುರಂತಕ್ಕೆ ನಾವೇ ಒಂದು ಆಮಂತ್ರಣ ಕೊಟ್ಟು ಕರೆದಾಗ ಆಯ್ತಿದ್ವಿ

ಸಾಧ್ಯ ಆಗ್ತದೆ ಖಂಡಿತ ಖಂಡಿತ ಹೌದು ನಾವು ಈಗ ಇವತ್ತು ಈ ನೀರು ಈ ಪ್ರಾಣಿಗಳು ಹೇಳಿದ್ರೆ ನಾನೀಗ ಹಲವಾರು ಚಾರಣಗಳಲ್ಲಿ ಗಮನಿಸಿದ್ದೇನೆ ಅಕಸ್ಮಾತ್ ನಮ್ಗೆ ಯಾವ್ದೋ ಒಂದು ಕಾಡು ಎಲ್ಲಿ ಸಿಕ್ಕಿತ್ತು ಮುಖಾಮುಖಿ ಆಯಿತು ನಾವಂದ್ರೆ ಆದಷ್ಟು ಅದಕ್ಕೆ ತೊಂದರೆ ಆಗದಾಗೆ ನಮ್ಮ ಟೀಮ್ ಆಗಿರ್ತದೆ ಆದ್ರೆ ಇವತ್ತು ಗಮನಿಸಿದ್ದೇನೆ ಒಂದು ಕಡವೆ ಒಂದು ಜಿಂಕೆ ಮನುಷ್ಯರು ಬಂದ್ರು ಅಂತ ಹೇಳಿದ ಕೂಡಲೇ ಭಯ ಪಡ್ತವೆ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಮನುಷ್ಯರು ಬಂದ್ರು ಅಂತ ಆದ್ರೆ ಇದು ಕಾಡುಗಳರು ಬೇಟೆಗಳು ಕುಲ್ತಾರೆ ಅಂತ ಹೇಳಿ ನೋಡಿ ಆ ಭಯ ಇವತ್ತು ಕಾಡುಗಳ ಸೃಷ್ಟಿಯಾಗಿದೆ ಇದು ನಾವು ಊರಲ್ಲಿ ಏನೋ ಗನ್ನ ಹಿಡ್ಕೊಂಡಿದ್ದು ಕಾಡಿನಲ್ಲಿ ಇರುವ ಅಲ್ಪ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿಕೆ ಅಲ್ಲಿ ಅವರ ಅವುಗಳ ಬದುಕಿಗೆ ಮಾರಕವಾಗುವಂತ ವ್ಯವಸ್ಥೆಗಳು ನಾವು ಸೃಷ್ಟಿ ಮಾಡಿದ್ದೇವೆ ಹಾಗಾದ್ರೆ ಈ ಅರಣ್ಯ ಇಲಾಖೆ ಯಾಕೆ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಗೊತ್ತಿಲ್ಲ ಅಂತ ಹೇಳಿಯಾ ಎಲ್ಲಾ ಗೊತ್ತಿದೆ ಎಲ್ಲವೂ ಗೊತ್ತಿದೆ ಈಗ ನಾನು ಕೆಲವರಿಗೆ ದೋಷಾರೋಪಣೆ ಮಾಡಿದು ಕೊಡಲೇ ಆಗುದಿಲ್ಲ ಎಲ್ಲವೂ ಗೊತ್ತಿದ್ದೇ ಮಾಡುದು ಯಾಕಂದ್ರೆ ಗೊತ್ತಿದ್ದು ಅದನ್ನ ಏನು ತನಿಖೆಗೊಳಪಡಿಸಿದ್ರೆ ಇನ್ನು ನಾನೇನೋ ಬೇರೆ ಆತಂಕ ನನಗೇನು ಸಮಸ್ಯೆಗಳಾಗ್ತದೆ ಅಂತ ಹೇಳಿ ಮುಚ್ಚುಮಾರಿ ಮಾಡುವ ನಿಜ ಆ ರೀತಿ ಓಕೆ ಪ್ರಯತ್ನಗಳಾಗ್ತವೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋ ಒಂದು ಸಣ್ಣ ಬ್ರೇಕ್ ಅನ್ನು ತೆಗೆದು ಎಸ್ ವೀಕ್ಷಕರ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಎಸ್ ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ ಎಸ್ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಒಂದು ಪರಿಸರವನ್ನ ಉಳಿಸಿ ಬೆಳೆಸಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಇರುವಂತದ್ದು ಯಾಕಂದ್ರೆ ಈಗಾಗಲೇ ನಾವು ಬೇಸಿಗೆ ಕಾಲ ಸಂದರ್ಭದಲ್ಲಿ ನೀರಿಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಆದ್ರೆ ಇದಕ್ಕೆಲ್ಲ ಕಾರಣ ಪರಿಸರ ನಾಶ ಆಗ್ತಾ ಇರುವಂತದ್ದು ಅನ್ನುವಂಥದ್ದು ಕೂಡ ಒಂದು ಮಟ್ಟಿನಲ್ಲಿ ಅರಣ್ಯ ಇಲಾಖೆಯ ಗಮನಕ್ಕೆ ಕೂಡ ಬರಬೇಕಾದಂತಹ ಅಗತ್ಯತೆ ಇದೆ ಆದ್ರೆ ಅರಣ್ಯ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ಹೋಗ್ತಾ ಇಲ್ವಾ ಅಥವಾ ಗೊತ್ತಿದ್ದು ಕೂಡ ಕಣ್ಣು ಮುಚ್ಚಿ ಕುಳುತ್ತಿರುವಂತದ್ದು ಅನ್ನುವಂಥದ್ದೇ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇರುವಂತದ್ದು ಎಸ್ ದಿನೇಶ್ ಅವರ ಈಗಾಗಲೇ ನಾವು ನೋಡಿದ್ವಿ ಒಂದು ಕಡೆಯಿಂದ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬರುವಂಥದ್ದು ಈಗಾಗಲೇ ಕಸ್ತೂರ್ ರಂಗನ್ ವರದಿಯನ್ನು ಜಾರಿಗೆ ತರಬೇಕು ನಿಟ್ಟಿನಲ್ಲಿ ಹೇಳಿದ್ರೆ ಕಸ್ತೂರು ರಂಗನ್ ವರದಿಯಲ್ಲಿ ನಾವು ಪರಿಸರವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನವಸತಿ ಪ್ರದೇಶ ಇರಬಾರದು ಅದನ್ನ ಕೂಡ ನಾವು ಪರಿಸರ ಸೂಕ್ಷ್ಮ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಈ ರೀತಿ ಯೋಜನೆಗಳನ್ನ ಒಂದು ಕಡೆ ತರ್ತಾ ಇರುವಂಥದ್ದು ಇನ್ನೊಂದು ಕಡೆ ಈ ರೀತಿ ಪರಿಸರ ನಾಶ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಲಾಭ ಯಾರಿಗೆ ಅಂತ ಇದರಲ್ಲಿ ಸರ್ಕಾರ ಲಾಭಕ್ಕೋಸ್ಕರ ಇಂಥ ಯೋಜನೆಗಳು ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಯೋಜನೆಗಳ ಇನ್ನೊಂದು ದೊಡ್ಡ ದನದಂಧೆ ಇದ್ದೇ ಇದೆ ಯಾವುದೇ ಯೋಜನೆಗಳು ಮಾಡುದಿದ್ರೆ ಒಂದು ವ್ಯವಸ್ಥಿತವಾದ ಹಣದ ಹಿಂದೆ ಹಿಂದೆಯಿಂದ ಮಾಡುದ್ದು ಯಾರ ಒಳಿತಿಗೆ ಹಾಕಿ ಹಾಡು ಮಾಡುವಂತದ್ದಲ್ಲ ಈಗ ನನ್ನ ಸಣ್ಣ ಉದಾಹರಣೆ ಹೇಳಬೇಕಾದ್ರೆ ಇವರು ಅರಣ್ಯ ಇಲಾಖೆ ಪ್ರತಿ ವರ್ಷ ಕೋಟಿ ರಕ್ಷ ಆಂದೋಲನ ಅಂತ ಮಾಡ್ತಾರೆ ಜೂನ್ ಐದು ವಿಶ್ವ ಪರಿಸರ ದಿನದಂದು ಅಥವಾ ವನ ಇವರು ಕೋಟಿ ವೃಕ್ಷ ಆಂದೋಲನ ಪ್ರತಿ ವರ್ಷ ವರ್ಷ ಇವರು ಕೋಟಿ ವೃಕ್ಷ ಆಂದೋಲನ ಮಾಡಿದ್ರೆ ಇವತ್ತು ಕರ್ನಾಟಕ ರಾಜ್ಯ ಇಡೀ ಅರಣ್ಯ ಅರಣ್ಯದಿಂದ ತುಂಬಿ ಹೋಗ್ಬೇಕಿತ್ತು ನಮ್ಗೆ ಹೋಗಲಿಕ್ಕೆ ಆಗದಂತಹ ಪರಿಸ್ಥಿತಿ ಕಾರ್ಡ್ ನಿರ್ಮಾಣ ಆಗಬೇಕಿತ್ತು ಹಾಗಾದ್ರೆ ಎಲ್ಲಿ ಈ ಕೋಟಿ ವೃಕ್ಷ ನೋಡಿ ಇದು ಒಂದು ದಂಧೆ ಕೋಟಿ ವೃಕ್ಷ ಆಂದೋಲನ ಕೂಡ ದಂಧೆ ಏನಂತ ಹೇಳಿದ್ರೆ ಒಂದು ಕೋಟಿ ಗಿಡಕ್ಕೆ ಒಂದಿಷ್ಟು ಬಿಲ್ ಒಂದಿಷ್ಟು ಅಮೌಂಟ್ ಅದರದ್ದು ಟ್ರಾನ್ಸ್ಪೋರ್ಟಿಂಗ್ ಅಂತ ಒಂದಿಷ್ಟು ಅಮೌಂಟ್ ಲೇಬರ್ ಚಾರ್ಜ್ ಅಂತ ಒಂದಿಷ್ಟು ಅಮೌಂಟ್ ನೋಡಿ ಇಷ್ಟು ಇದು ಒಂದು ಕೋಟಿ ವೃಕ್ಷದ ಸಂದೋಲನ ಎಷ್ಟೆಲ್ಲ ಉಂಟು ಅಂತ ಹೇಳಿದ್ರೆ ಆ ಗಿಡಗಳು ಬರುವ ವರ್ಷ ಉಳಿತದ ಇಲ್ಲುವ ಅದು ಅವರಿಗೆ ಬೇಡ ನೆಟ್ಟು ಬಿಡ್ತಾರೆ ಈಗ ಕೆಲವು ನಾವು ಕೆಲ ನೋಡಿದ್ದೇವೆ ತಪ್ಪಲು ಪ್ರದೇಶದಲ್ಲಿ ಕೆಲವು ಬಿದಿರು ಅದು ಏನು ನೋಡ್ತಾರೆ ಅದು ಎಷ್ಟು ಉಳಿದಿತ್ತು ಆ ಭೌಗೋಳಿಕ ಪರಿಸ್ಥಿತಿಗೆ ಆ ಮಣ್ಣಿನ ಖನಿಜಾಂಶ ಲವಣಾಂಶಗಳ ಮೇಲೆ ಮರಗಳು ಉಳಿದಿತ್ತಾ ಆ ಏನ್ ನೋಡ್ತಾ ಇಲ್ಲ ಅವರು ಅದಕ್ಕೊಂದು ತಜ್ಞರ ಸಲಹೆ ಮಾಡಿ ಮರಗಳು ಎಲ್ಲಿ ತಪ್ಪಲು ಪ್ರದೇಶ ಉಳಿಯುವಂತದ್ದು ಈಗ ನೋಡಿ ಈ ಕೆಲವೆಲ್ಲ ಪ್ರಯತ್ನಗಳಾಗ್ತಾ ಉಂಟು ಬರುವ ವರ್ಷ ಅಲ್ಲಿ ಗಿಡಗಳೇ ಇರುವುದಿಲ್ಲ ಅದು ಇತ್ತೀಚಿನ ಬೇಲಿ ಕಾಡಿನೊಳಗೆ ಬೇಲಿ ಹಾಕಿದ್ದಾರೆ ಕಾಡು ಅಂದ್ರೆ ಸಂಪೂರ್ಣ ಕಾಡುಗಳಿಗೆ ಇರುವಂತಹ ಒಂದು ನಿರ್ಬಂಧ ಪ್ರದೇಶ ಎಲ್ಲಿ ಹೋಗುವಂತದ್ದು ಅಲ್ಲಿ ಇವರು ಬೇಲಿ ಹಾಕಿ ನೆಡುವಂಥದ್ದು ಮತ್ತೆ ಕೆಲವು ಕಡೆಯಲ್ಲಿ ಕಾಡು ಆ ಗಿಡಗಳು ನೆಡಬೇಕಾದ್ರೆ ಇವರು ಬೆಂಕಿ ಹಾಕುದು ಗಿಡಗಳು ಉಳಿಬೇಕಾದ್ರೆ ಇವರು ಬೆಂಕಿ ಹಾಕುದು ಇವರೇ ಬೆಂಕಿ ಹಾಕುದು ಹಾಗೆ ಇವರು ಎಷ್ಟು ಇದು ಇವರದ ಕೋಟಿ ರಕ್ಷಾ ಆಂದೋಲನ ಇದ್ರ ಬಗ್ಗೆ ಪ್ರಶ್ನಿಸಿದ್ರೆ ನಮ್ಮಲ್ಲಿ ಉತ್ತರಿಸೋರು ಯಾರು ಇಲ್ಲ ನಾವು ಹಾಗೆ ಮಾಡಿದ್ದೇವೆ ಈಗ ಮಾಡಿದ್ರೆ ಅದು ಮಾಡಿದ್ದೇವೆ ಇದು ಮಾಡಿದೆ ಅಂತ ಹೇಳ್ತಾರೆ ಹಾಗೆ ಯಾಕೆ ಬೇಕು ಈ ಆಂದೋಲನಗಳು ಈಗ ಈ ಆಂದೋಲನ ಬೇಡ ಈಗ ನಿರ್ವಂಥದನ್ನೇ ಸರಿ ವ್ಯವಸ್ಥೆ ನೋಡ್ಕೊಳ್ಳಿ ಅಪ್ಪ ಒಂದು ರೇಂಜ್ ಅಲ್ಲಿ ಇಂತಿಂತ ಆಗ್ತಾ ಉಂಟು ಸರಿ ಅಲ್ಲಿ ಕಟ್ಟುನಿಟ್ಟಾಗಿ ಅಲ್ಲಿ ಸ್ಥಳೀಯ ಅರಣ್ಯಕ್ಕೆ ಸಂಪೂರ್ಣ ಜವಾಬ್ದಾರಿ ಬಿಡ್ಲಿ ಫ್ರೀಡಮ್ ಬಿಡ್ಲಿ ಅವ್ರ ಪಾಡಿಗೆ ಅವ್ರು ಏನಾಗ್ತದೆ ಅದನ್ನ ಆ ವ್ಯವಸ್ಥೆಯನ್ನು ಕಡಿವಾಣ ಹಾಕ್ಲಿ ಅದು ಬಿಟ್ಟು ಇದು ನಮ್ಮ ಇಂಥವರ ರೆಸಾರ್ಟ್ ಇದೆ ಇಂಥವರ ಎಸ್ಟೇಟ್ ಇದೆ ಅವ್ರು ನಮ್ಮ ಚುನಾವಣಾ ಇದಕ್ಕೆ ಇಷ್ಟೊಂದು ಫಂಡ್ ಕೊಟ್ಟಿದ್ದಾರೆ ನೋಡಿ ಆದ್ರೆ ಹಾಗಾದ್ರೆ ಸರ್ ಯಾಕೆ ಇದು ಚುನಾವಣಾ ಫಂಡ್ ಕೊಟ್ಟವರು ಅವ್ರು ಏನ್ ಬೇಕಾರೆ ಕಡ ಮುಗಿಸ್ಲಿ ಹೌದು ಪಶ್ಚಿಮ ಘಟ್ಟದ ಮರಗಳನ್ನೆಲ್ಲ ನಾವು ಮಾಡಿ ಭರ್ಜರಿ ಆಗಿಲಿ ಯಾಕೆ ಇದೆಲ್ಲ ಕಟ್ಟುನಿಟ್ಟು ಕ್ರಮಗಳು ಸರ್ಕಾರ ಏನ್ ಮಾಡಬೇಕು ಕೇಳಿದ್ರೆ ಇನ್ನಾದ್ರೂ ಮುಂದಿನ ದಿನಗಳಲ್ಲಾದ್ರೂ ಕಾಡಿನ ಒಳಗೆ ಪ್ರವೇಶ ಆಗ್ಲಿಕ್ಕೆ ಈಗ ನಾವು ರಾಷ್ಟ್ರೀಯ ಉದ್ಯಮ ನ್ಯಾಷನಲ್ ಪಾರ್ಕ್ ರಿಸರ್ವ್ ಫಾರೆಸ್ಟ್ ಈಗ ಬೇರೆ ಬೇರೆ ಆ ಕಾನೂನು ವ್ಯಾಪ್ತಿಗೆ ಪ್ರದೇಶವಾಗಿ ಅದನ್ನು ಇದು ಮಾಡಬೇಕು ಹೊರತು ಇವರು ಎಲ್ಲ ಕಡೆಯಲ್ಲಿ ಯಾರು ಕಾಡೊಳಗೆ ಹೋಗ್ಬೋದು ಸಾಮಾನ್ಯ ಒಬ್ಬ ಬಡವ ದಿನನಿತ್ಯದ ಖರ್ಚಿಗೆ ಒಂದು ಅಡಿಗೆ ಒಂದು ಕಟ್ಟಿಗೆ ತಂದ ಕೂಡಲೆ ಮರುದಿನ ಅರಣ್ಯ ಅಧಿಕಾರಿಗಳು ಬರ್ತಾರೆ ಹಾಗಾದ್ರೆ ಟಿಂಬರ್ನವರು ರಸ್ತೆ ಮಾಡಿ ರಾತೋರಾತ್ರಿ ದೊಡ್ಡ ದೊಡ್ಡ ಮರಗಳನ್ನು ಕೊಂಡೋಗುವಾಗ ಯಾಕೆ ಇವರು ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ ಈಗ ಒಬ್ಬ ಕಾಡಿನೊಳಗಿರುವ ಅವ ಕಾಡಿನ ರಕ್ಷಣೆ ಮಾಡ್ತಾನೆ ಹೊರತು ಅವನ ವ್ಯಾಪ್ತಿಯಲ್ಲಿ ಅವ ಇಡೀ ಕಾಡನ್ನು ಬೋಳಿಸೋದಿಲ್ಲ ಯಾಕೆ ನಾಳೆ ಬದುಕಬೇಕು ಈ ಮರವನ್ನು ಒಣಗೊಂಡಲ್ಲಿ ಬದುಕು ಸಾಗಿಸ್ತಾನೆ ಹೊರತು ಇವರು ರಾತ್ರಿ ಹೋಗಿ ಟಿಂಬರ್ ಮಾಡ್ಕೊಂಡು ನಾನು ಇತ್ತೀಚೆಗೆ ಭಾರಿ ಮಲೆ ಫಾರೆಸ್ಟ್ ಗೆ ಹೋಗಿದ್ದೇನೆ ಚಾರ್ಮಾಡಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗಾಗ್ಲೇ ಒಂದು ಇನ್ನೂರು ಮುನ್ನೂರು ಎಕರೆ ಅಷ್ಟು ಅಕ್ರಮ ಮಾಡಿ ತೋಟ ಇಟ್ಟಿದ್ದಾರೆ ಹುಲ್ಲುಗಾವಲು ಪ್ರದೇಶಕ್ಕೆ ಬೆಂಕಿ ಹಾಕ್ತಾರೆ ಅವರೇ ಬೆಂಕಿ ಹಾಕಿ ಅದೊಂದು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಮತ್ತೆ ಮೂರರಿಂದ ನಾಲ್ಕು ವರ್ಷ ಅಲ್ಲಿ ಹುಲ್ಲು ಬೆಳೆಯುವುದಿಲ್ಲ ಇವ್ರಿಗೆ ಏನಾಯ್ತು ಡ್ರೈ ಡ್ರೈಲ್ಯಾಂಡ್ ನೋಡಿ ಇಲ್ಲಿ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಇವತ್ತು ಆಲ್ರೆಡಿ ಅವರು ಫಾರೆ ಅಲ್ಲಿ ತೋಟ ಮಾಡಿದೆ ತಪ್ಪು ಅದರ ನಂತರ ಅವರಿಗೆ ಬೇಕಾದಾಗ ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಎಲ್ಲಿ ಹೋಯ್ತು ಅರಣ್ಯ ಇಲಾಖೆ ಎಲ್ಲಿ ಹೋದ್ರು ಸಚಿವರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಅರಣ್ಯ ಸಂರಕ್ಷಣೆ ಹಾಗೆ ಮಾಡಬೇಕು ಈಗ ಮಾಡಬೇಕು ಕಾಡಿದ್ದರೆ ನಾಡು ಅದು ಹಸಿರಿದ್ದರೆ ನೀರು ವೇದಿಕೆಗೆ ಘೋಷಣೆ ವೇದಿಕೆಗೆ ಮಾತ್ರವ ಮತ್ತೆ ನಾನು ಇನ್ನೊಂದು ಹೇಳು ಅಂತ ಹೇಳಿದ್ರೆ ಇವರು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಅರಣ್ಯ ಇಲಾಖೆ ಮಾಹಿತಿಗಳನ್ನು ಕೊಡುವಂತ ಅಂದ್ರೆ ಪರಿಸರ ಶಿಕ್ಷಣವನ್ನು ಕೊಡುವಂತ ಕಾಲೇಜುಗಳಾಗಲಿ ಸಂಘಟನೆಗಳಾಗ್ಲಿ ರೋಟರಿ ಎಲ್ಲ ಕಡೆ ಪರಿಸರ ಶಿಕ್ಷಣ ಬೋಧನೆ ಮಾಡುವಂತ ವ್ಯವಸ್ಥೆಗಳು ಕೂಡ ಆಗ್ಬೇಕು ನಮ್ಮಲ್ಲಿ ಏನಾಗಂದ್ರೆ ಯಂಗ್ಸ್ಟರ್ಸ್ಗೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಲಿ ಅಥವಾ ಯಾರಿಗೋ ಯೂತ್ಗೆ ಇರ್ಲಿ ಬೇರೆ ಎಲ್ಲಾ ವಿಷಯ ಗೊತ್ತು ಪಶ್ಚಿಮಘಟ್ಟ ಕಾಡು ನದಿ ಮೂಲ ಅಲ್ಲಿ ನೀರಿನ ವ್ಯವಸ್ಥೆ ಯಾರಿಗೆ ಗೊತ್ತಿಲ್ಲ ಮತ್ತೆ ಒಂದು ಅದರ ಗ್ಯಾಪ್ ಕ್ರಿಯೇಟ್ ಆಗ್ತದೆ ಯಾಕಂದ್ರೆ ಒಂದು ಉದ್ಯೋಗಕ್ಕೆ ಹೋಗ್ತಾನೆ ಅವನಿಗೆ ಕಾಡು ಬೇಡ ನದಿ ಬೇಡ ನೇತ್ರಾವತಿ ಬೇಡ ಇನ್ನು ಹುಲ್ಲುಗಾವಲ್ ಬೇಡ ಯಾವ್ದು ಬೇಡ ಇದಕ್ಕೆ ಕೂಡ ನಮ್ಮ ಅರಣ್ಯ ಇಲಾಖೆ ಈ ಒಂದು ಹತ್ತಿರ ತರುವಂತ ವ್ಯವಸ್ಥೆ ಮಾಡ್ಬೇಕು ಕಾಡು ಅಂದ್ರೆ ಏನು ನದಿ ಮೂಲ ಅಂದ್ರೆ ಏನು ಕಾಡಿನ ಮಹತ್ವ ಏನು ಅದ್ರ ಅಗತ್ಯ ಏನು ಯಾಕೆ ಉಳಿಸಬೇಕು ಅದಿದ್ರೆ ನಮ್ಗೆ ಎಷ್ಟು ತೊಂದರೆ ಅದಿಲ್ಲದಿದ್ರೆ ನಮ್ಗೆ ಎಷ್ಟು ತೊಂದರೆ ಆಗ್ತದೆ ಅದನ್ನು ನಾವು ಎಷ್ಟು ಬೆನಿಫಿಟ್ ತಗೊಂಡಿದ್ದೇವೆ ಅದರ ಉಪಯೋಗ ಏನು ಇಂಥಗಳನ್ನು ನಮ್ಮ ಸರ್ಕಾರವೇ ಅಥವಾ ಅರಣ್ಯ ಇಲಾಖೆ ಜನಸಾಮಾನ್ಯರಿಗೆ ಮಾಡಬೇಕು ಆ ಅದು ಮಾಡದೆ ಯಾವ್ದೊಂದು ವ್ಯವಸ್ಥೆಗೆ ಇವರು ಬೇಕಾಬಿಟ್ಟು ಪರ್ಮಿಷನ್ ಕೊಟ್ಟ ಕೊಡ್ತಾ ಇದ್ರೆ ನೋಡಿ ಆ ಕಡೆಯಿಂದ ಬೋರ್ಡ್ ಆಗ್ತಾ ಇದೆ ಈ ಕಡೆಯಿಂದ ಉಳಿಸ್ಬೇಕು ಅಂತ ಒಂದು ಕಡೆ ಪರಿಸರ ಉಳಿಸಿ ಇಂತಹ ಭಾಷಣ ಘೋಷಣೆಗಳು ಒಂದು ಕಡೆಯಿಂದ ಅದೇ ಸರ್ಕಾರ ಪರಿಸರವನ್ನು ಅಂತ ಅನುಮತಿ ಕೊಡುವುದು ಇದು ನೋಡಿ ಯಾರಿಗೆ ಇದರಲ್ಲಿ ಯಾರು ಇದು ಮಾಡುವಂಥದ್ದು ಯಾರು ಇದನ್ನು ತಡೆಯುವಂತಿಲ್ಲ ಅಕಸ್ಮಾತ್ ಇದನ್ನು ಯಾವುದೋ ಒಂದು ಸಂಘಟನೆ ಇದರ ಬಗ್ಗೆ ಹೋರಾಟ ಮಾಡಿದ್ರೆ ಅಥವಾ ಇದರ ಬಗ್ಗೆ ಪ್ರಶ್ನಿಸುವಂತಾದ್ರೆ ಆ ಹೋರಾಟವನ್ನೇ ಬಿಡುವಂತ ಆ ಸಂಘಟನೆಯನ್ನೇ ನಿರ್ನಾಮ ಮಾಡುವಂತ ವ್ಯವಸ್ಥೆಗಳು ಆಗ್ತಾ ಇದೆ ಹಾಗೆ ಯಾರನ್ನ ಅವಲಂಬಿಸಿ ಇದನ್ನು ಉಳಿಸ್ಬೇಕು ಹೇಳಿ ಇದ್ರಲ್ಲಿ ಇನ್ನೂ ನಾನು ಹೇಳಿದ್ರೆ ಅರಣ್ಯ ಇಲಾಖೆಯು ಅಷ್ಟೇ ಜನಸಾಮಾನ್ಯರು ಇದನ್ನು ಈಗ ನಮ್ಮ ನೇತ್ರಾವತಿ ಹೇಳ್ಬೇಕಾದ್ರೆ ನೇರವಾಗಿ ನಾವು ರಾಜಕಾರಣಕ್ಕೆ ಒತ್ತಡ ನಾವು ಇದರ ಬಗ್ಗೆ ಎಷ್ಟು ಆಂದೋಲನ ಮಾಡಿದೇವೆ ಎಷ್ಟು ಹೋರಾಟ ಮಾಡಿದೇವೆ ನಮ್ಮ ನದಿ ಇದು ನಮ್ಮ ನದಿ ಉಳಿಬೇಕು ನಾಳೆ ನಮ್ಮ ಭವಿಷ್ಯಕ್ಕೆ ನೀರಿನ ಪ್ರಶ್ನೆ ನಮ್ಮ ಮಕ್ಕಳಿಗೋಸ್ಕರ ಉಳಿಸಬೇಕು ಅಂತ ಹೇಳಿ ಜನಸಾಮಾನ್ಯರು ಮಾಡಬೇಕಿತ್ತು ಇದು ಜನಸಾಮಾನ್ಯರಿಗೂ ಕಾಳಜಿಲ್ಲ ಜನಪ್ರತಿನಿಧಿಗಳಿಗೂ ಕಾಳಜಿಲ್ಲ ಇದೆಲ್ಲ ಮುಂದೆ ಎಷ್ಟು ಉಳಿದಿತ್ತು ಪಶ್ಚಿಮ ಹಾಗೆ ನೀವು ಕೂಡ ಈ ಒಂದು ವನ್ಯಜೀವಿ ಇದಕ್ಕೆ ಹೋದಾಗ ನೀವು ಕೂಡ ನೋಡಿದ್ರೆ ಈ ಒಂದು ಬೇಟೆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇದೀಗ ವಾಹನ ಬಿಟ್ಟು ನಂತರ ಹೋಗ್ತಾ ಇರುವಂತದ್ದು ಅಂತ ನೀವು ಹೇಳಿರುವಂತದ್ದು ಅಂದ್ರೆ ಈಗ ಒಂದು ಅರಣ್ಯ ಇಲಾಖೆ ಕೆಲವೊಂದು ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ ಒಂದು ದಟ್ಟವಾದಂತಹ ಅರಣ್ಯ ಪ್ರದೇಶ ಹಾಗಾಗಿ ಜನರು ನಡ್ಕೊಂಡು ಬೇಟೆ ಆಡ್ಲಿಕ್ಕೆ ಹೋದ್ರು ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಗಮನಕ್ಕೆ ಬರ್ಲಿಲ್ಲ ಅನ್ನುವಂತಹ ಒಂದು ಸಿಚುವೇಶನ್ ಗಳಾಗಿರ್ಬೋದು ಆದ್ರೆ ಒಂದು ಗಾಡಿಯಲ್ಲಿ ಬಂದು ಗಾಡಿನ ಇಟ್ಟು ಬಿಟ್ಟು ಅವ್ರು ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಮತ್ತೆ ಅವರಿಗೆ ಎಷ್ಟು ಸಪೋರ್ಟಿಂಗ್ ಇರ್ಬೇಕು ಅಂತ ಇದು ಒಂದು ವ್ಯವಸ್ಥಿತ ತಂಡ ಇದು ಅವರಂದ್ರೆ ಅವ್ರು ಹೋದ ರೀತಿ ಅವ್ರ ವೆಹಿಕಲ್ ಇಟ್ಟ ರೀತಿ ಅವ್ರು ಮಾಡುವ ಶೈಲಿ ನೋಡುವಾಗ ಇವ್ರು ಹಲವಾರು ವರ್ಷಗಳಿಂದ ಕೂಡ ಅದರಿಂದ ಲಾಭ ಇದೆ ಅಂತ ಅರ್ಥ ಲಾಭ ಇದೆ ಅಂತ ಆಯ್ತು ನಾನ್ ಹೇಳುದೇನಂತ ಹೇಳಿದ್ರೆ ಒಬ್ರು ಮಾತಾಡ್ತಾ ಹೇಳಿದ್ರು ಈ ಟ್ರಾಫಿಕ್ ಪೊಲೀಸ್ ನ ವಿಷಯಕ್ಕೆ ಪೊಲೀಸು ಅಥವಾ ಅವ್ನ ಯಾವ ರೀತಿ ಕೆಲಸ ನಿರ್ವಹಿಸ್ತಾನೆ ಅಂತ ಹೇಳಿದ್ರೆ ಇಬ್ರು ಕುಡಿದು ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದು ರೀತಿ ಫೈನ್ ಹಾಕೋದಿಲ್ಲ ಹೋಗು ಅಂತ ಹೇಳಿ ಕಳಿಸ್ತಾರೆ ಅವ್ನ ನಂಬರ್ ಇಸ್ಕೊಂಡಿರ್ತಾರೆ ಆದ್ರೆ ನಂತರ ಮನೆಗೆ ಹೋಗಿ ಅವ್ನಿಗೆ ಕಾಲ್ ಮಾಡ್ತಾರೆ ಅವ್ನು ಮೀನ್ ನ ವ್ಯಾಪಾರ ಮಾಡುವಂತದ್ದು ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾನ ಆದ್ರೆ ನೀನ್ ನಾಳೆ ನನ್ಗೆ ಅಂಜಲ್ ಅಂತ ಹೇಳ್ತಾರೆ ಅಂದ್ರೆ ಈ ರೀತಿ ಪ್ರಕ್ರಿಯೆ ಇಲ್ಲೂ ಕೂಡ ನಡೀತಾ ಇರಬಹುದು ನೋಡಿ ನಾವು ದೇವರ ಮನೆ ಫಾರೆಸ್ಟ್ ಗೆ ಹೋಗಿದ್ದೇವೆ ಕಾಡಲ್ಲಿ ಕಾಡು ಕಣ್ಣೋದು ಗೊತ್ತಾಯ್ತು ಅದು ಯಾರು ಅಂತ ನಮ್ಗೆ ಗೊತ್ತಾಗಿಲ್ಲ ಅದು ಕೊಂದವರು ಯಾರು ಅಂತ ಅಗೋಚರವಾಗಿತ್ತಲ್ಲಿ ನಾವು ಸ್ಥಳೀಯರಿಗೆ ಹೋಗಿ ಹೇಳಿದ್ದೆವು ಈ ಬಗ್ಗೆ ನೀವು ಯಾಕೆ ದೂರ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ನೀವು ಹೋಗ್ಬಹುದು ಚಾರಣ ಮಾಡಿ ನಾವು ಇಲ್ಲಿ ರಾತ್ರಿ ಬದುಕಬೇಕು ರಾತ್ರಿ ಗುಂಡಾಗಳು ಬರ್ತಾರೆ ರೋಡಿಗಳು ಬರ್ತಾರೆ ನಮ್ಗೆ ಹೆದರಿಸ್ತಾರೆ ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಅಂತೇಳಿ ಅರಣ್ಯ ಇಲಾಖೆ ಅವ್ರು ಯಾಕೆ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ ಹೇಳಿದ್ರೆ ಒಂದು ಮೇಲಿಂದ ಅವರಿಗೆ ಕರೆ ಬರ್ತದೆ ಒತ್ತಡ ಇರ್ತದೆ ಅವನ ಉದ್ಯೋಗಕ್ಕೆ ಕುತ್ತುಗುರಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ಕೆಲವು ಕಡೆ ಹೇಳಿದ್ರೆ ಅರಣ್ಯ ಇಲಾಖೆಯವರಿಗೆ ಒಂದಿಷ್ಟು ಮಾಮೂಲು ಬ ವ್ಯವಸ್ಥೆಗಳು ಅಥವಾ ಅರಣ್ಯ ಇಲಾಖೆಯವರಿಗೆ ಅಲ್ಲಿ ಏನಾದರೂ ಮಾಂಸಗಳ ಸ್ವಲ್ಪ ಇಷ್ಟು ತಂದು ಕೊಡುವ ವ್ಯವಸ್ಥೆಗಳು ಹಾಗೇನು ಮಾಡ್ತಾರೆ ನೀನು ಹೊಡೆದಾಗ ಮಾಡು ನಾನು ಕೂಗಿದಾಗ ಮಾಡ್ತೇನೆ ಅವರು ರಾಜ ಅವರ ವರ್ಷವಾಗಿ ಅವರ ಕೆಲಸಗಳು ಆಗ್ತಾ ಇರ್ತದೆ ಇದು ಸುಮ್ಮನೆ ಒಂದು ಬೇಟೆಯವರು ಹಾಗೆ ಮಾಡ್ಬೇಕು ಇಲ್ಲ ಅಲ್ಲಿ ಮತ್ತೆ ದಂಧೆಗಳು ಆಗ್ತಾ ಇದೆ ಇತ್ತೀಚೆಗೆ ನಮ್ಮ ಕಾಗೋಡು ತಿಮ್ಮಪ್ಪ ಅವರ ಸ್ಟೇಟ್ಮೆಂಟ್ ಕೊಟ್ಟರು ಯಾವೆಲ್ಲ ಯಾರಿಗೆಲ್ಲ ಗದ್ದೆ ಅರಣ್ಯ ಪ್ರದೇಶದಲ್ಲಿ ಗದ್ದೆ ನಿರ್ಮಾಣ ಮಾಡಬೇಕು ಗದ್ದೆ ನಿರ್ಮಾಣ ಮಾಡಿ ಇದೊಂದು ಸಚಿವರು ಹೇಳಿಕೆ ಕೊಡುವಂತದ್ದು ಕಂದಾಯ ಸಚಿವರು ಹೀಗೆ ಹೇಳಿಕೆ ಕೊಡುವಂತದ್ದು ಅಡಿಗೆ ಏನಾಗ್ತದೆ ಈಗ ಆಗ ಏನಾಗ್ತದೆ ಹೇಳಿದ್ರೆ ಓ ಕಾಡು ನಮ್ಗೆ ಸಚಿವರು ಹೇಳಿದ್ದಾರೆ ಇದು ಹೇಗೆ ಕೊಟ್ಟು ಕಾಡಿನ ಮೇಲೆ ಆಸ್ತಿ ರಮಾಣ ಆಯ್ತು ಹಾಗೆ ಇದು ಬೇಟೆಗಳು ಕೂಡ ಬೇಟೆಗಳು ನಿಲ್ಲಿಸುವಂತ ಪ್ರಯತ್ನಗಳು ಅರಣ್ಯ ಇಲಾಖೆಯೇ ಮಾಡದಿದ್ರೆ ಸಚಿವರೇ ಮಾಡದಿದ್ರೆ ಕಾಡುಗಳರು ಸಾಕಷ್ಟು ಇರ್ತಾರೆ ಕೆಲವೇ ಸೀಮಿತ ಸಂಖ್ಯೆಯಲ್ಲಿದ್ದ ಪ್ರಾಣಿ ಪಕ್ಷಿಗಳು ಕೆಲವೇ ವರ್ಷಗಳಿಂದ ಮುಗ್ದು ಹೋಗ್ತದೆ ಕಾಡು ಪ್ರಾಣಿ ಪಕ್ಷಿಗಳು ಅಳಿದ ಹೋದ್ರೆ ಆ ವ್ಯವಸ್ಥೆಗಳಿಗೆ ಸಮಸ್ಯೆ ಆಗುವಂತವೀಗಲೇ ಕೂಡ ಹೇಳ್ತೀರಿ ಒಂದು ಕೃಷಿ ಭೂಮಿ ಮಾಡಿದಂತಹ ಸಂದರ್ಭದಲ್ಲಿ ಪ್ರಾಣಿಗಳ ಹಾವಳಿ ಯಾತ್ರೆ ಅಥವಾ ಹಂದಿಗಳ ಹಾವಳಿ ಮಾಡಿದ್ರೆ ಅದನ್ನ ನೀವು ಹೇಗೆ ಶೂಟ್ ಮಾಡಬಹುದು ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡುದು ಇವರು ಗದ್ದೆ ಮೇಲೆ ಹಂದಿ ಬಂತು ಅಂತ ಹೊಡೀರಿ ಅಂತ ಹೇಳ್ತಾರೆ ಕಾಡಿನಲ್ಲಿ ಗದ್ದೆ ತೊಗೊಳ್ಲಿಕ್ಕೆ ಅವಕಾಶ ಕೊಟ್ಟದ್ದು ಯಾರು ಇದೇ ಸರ್ಕಾರ ಈಗ ಕಾಡಿನ ಪ್ರದೇಶದಲ್ಲಿ ಗದ್ದೆ ತೋಟ ರೆಸಾರ್ಟ್ ಮಾಡ್ಲಿಕ್ಕೆ ಅವಕಾಶ ಈಗ ಅದೇ ಕೊಟ್ಟದ ಕಾಡುಪಾಣಿಗಳನ್ನು ಹಂದಿಗಳನ್ನು ಬೇಕಾದ ಬಿಟ್ಟು ಕೊಲ್ಲಿ ಅಂತ ಹೇಳಿದ್ರೆ ನೋಡಿ ಎರಡು ಕಡೆಯಿಂದ ದೊಂದು ನಿಲ್ವ ಇರದು ಆ ಕಡೆಯಿಂದ ನಿಲುವು ಈ ಕಡೆ ನಿಲ್ವ ಅದಕ್ಕೆ ಬರೀ ಬೋಧನೆ ಅಲ್ಲ ಶೋಧನೆ ಆಗ್ಬೇಕು ಇದಕ್ಕೆ ನಮ್ಮ ಯುವ ಈಗ ಕಾಲೇಜು ವಿದ್ಯಾರ್ಥಿ ಯುವ ಜನಾಂಗ ಏನ್ ಮಾಡ್ಬೇಕಂದ್ರೆ ಮುಂದಿನ ಜನಾಂಗದಲ್ಲಿ ಇದನ್ನು ಉಳಿಸುವಂತ ನಾವೊಂದು ಯಾವಾಗಲೂ ಹೇಳ್ತೇವೆ ಗ್ರೀನ್ ಸೋಲ್ಜರ್ಸ್ ಆಗ್ಬೇಕು ಅಂತ ಗ್ರೀನ್ ಸೋಲ್ಜರ್ಸ್ ಅಂದ್ರೆ ಪಶ್ಚಿಮ ಉಳಿಸಬೇಕು ನಮ್ಮ ಮುಂದಿನ ಯುವಕರು ಸೇರಿ ಇದನ್ನು ಉಳಿಸಬೇಕು ಇಲ್ಲ ಅಂದ್ರೆ ಈಗ ನೀವು ಕೂಡ ಈಗಾಗ್ಲೇ ಮಾತಾಡ್ತಾ ಹೇಳಿದ್ರಿ ಒಂದು ಚಿತ್ರದಲ್ಲಿ ನಾವು ಇದು ಈ ಪ್ರಾಣಿ ಅಂತ ಹೇಳಬೇಕು ಖಂಡಿತ ಖಂಡಿತ ಸಾಕಷ್ಟು ನಿರ್ಮಾಣ ಆಗಿದೆ 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 ಕೆಲವು ಈಗ ನೋಡಿ ಡಾಕ್ಟರ್ ಉಲ್ಲಾಸ್ ಕಾರ್ ಸಂಶೋಧನೆ ಮಾಡಿದ ಪ್ರಕಾರ ಸಿಂಹ ಬಾಲದ ಸಿಂಗಳಿಕ ಮತ್ತೆ ಹಾರ್ನ್ ಬಿಲ್ ಮಂಗಟ್ಟೆ ಹಕ್ಕಿ ಇದೆಲ್ಲ ಅಳಿವಿನ ಅಂಚಲಲ್ಲಿ ಇವೆ ಕೇವಲ ಸ್ವಲ್ಪ ಸ್ವಲ್ಪ ಇದರಲ್ಲಿ ಈಗ ನಮ್ಮ ಕೇರಳ ಮತ್ತು ಕರ್ನಾಟಕದಲ್ಲಿ ಕೆಲವು ಸೀಮಿತ ಪ್ರದೇಶದಲ್ಲಿ ಇದೆ ಅಳಿವಿನ ಈ ಪ್ರಾಣಿ ಪ್ರಭೇದಗಳನ್ನು ಉಳಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಹಾಗೆ ಇಂಥದೆಲ್ಲ ಆದ್ರೆ ಅಲ್ಲಿ ಉಳಿಸುವುದಕ್ಕೆ ಇಲ್ಲಿ ಅಳಿಸ್ತಾ ಬರ್ತಾರೆ ಇದು ನಾಗರಹೊಳಿಯಲ್ಲಿ ಕೂಡ ಆಗಿದೆ ಕೆಎಂ ಚಿನ್ನಪ್ಪರಿಗೆ ಹೀಗೆ ಬಹಳಷ್ಟು ಕೀಟಲೆಗಳಾಗಿದೆ ತೊಂದರೆಗಳಾಗಿದೆ ಯಾವುದೇ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ಕಿರುಕುಳ ಕೊಟ್ಟದೇ ಹೊರತು ನಿನ್ನ ಅನುಭವವನ್ನು ನಿನ್ನ ಜ್ಞಾನವನ್ನು ಬಳಸಿಕೊಂಡು ಆದಷ್ಟು ಅರಣ್ಯ ಸಂರಕ್ಷಣೆ ಇನ್ನಷ್ಟು ಪ್ರಯತ್ನಗಳನ್ನು ಮಾಡುವಂತ ನಮ್ಮ ಸರಕಾರ ಈವರೆಗೆ ಮಾಡಲಿಲ್ಲ ಅದು ರಾಜ್ಯ ಸರ್ಕಾರವೂ ಅಷ್ಟೇ ಕೇಂದ್ರ ಸರ್ಕಾರವೂ ಅಷ್ಟೇ ಈ ಉಳಿಸುವಂತ ಸ್ವಲ್ಪ ಇರುವಂತದ್ದು ಸ್ವಲ್ಪವೇ ಸ್ವಲ್ಪ ಆಯ್ತು ಡೆಡ್ ಎಂಡ್ ಅಲ್ಲಿ ಸ್ವಲ್ಪ ಇದೆ ಆ ಅದನ್ನೇ ಉಳಿಸೋದು ಈಗ ನೋಡಿ ಮೊನ್ನೆ ಸರ್ಕಾರ ಈ ಸರ್ಕಾರಗಳ ಕೆಲವು ಧೋರಣೆಗಳು ನೋಡಿ ಮೊನ್ನೆ ಪಾತಾಳ ಗಂಗೆ ಅಂತ ಹೊರಟರು ಪಾತಾಳ ಗಂಗೆ ಯೋಜನೆ ಅಂತೇಳಿ ನೋಡಿ ಈಗಾಗಲೇ ನಮ್ಮ ಅಂತರ್ಜಲ ಬಹಳ ಕೆಳಮಟ್ಟಕ್ಕೆ ಕುಸಿದಿದೆ ಎಲ್ಲೋ ಒಂದು ಸ್ವಲ್ಪ ಡೆಪಾಸಿಟ್ ಆಗಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳ್ತೇವಲ್ಲ ಸ್ವಲ್ಪ ಅಳೆದು ಕೆಳಮಟ್ಟದ ನೀರುಂಟು ಒಂದು ನಮಗೆ ಸೇಫ್ಟಿಗೆ ಸ್ವಲ್ಪ ನೀರಿದೆ ಪಾತಾಳ ಗಂಗೆ ಅಂದರೆ ಆ ನೀರನ್ನು ಸಪ್ ಮಾಡಿ ತೆಗೆಯುವಂಥದ್ದು ಅಂದ್ರೆ ಇವರಿಗೆ ಏನು ಉಳಿಬಾರ್ದು ಮತ್ತೆ ನಾಳೆ ಏನು ಉಳಿಯದ್ರೆ ನಾಳೆ ಬರಗಾಲ ಬರ್ತದೆ ಕ್ಷಾಮ ಬರ್ತದೆ ಅದಕ್ಕೊಂದಷ್ಟು ಕೋಟಿ ಪ್ರಾಜೆಕ್ಟು ಇದಕ್ಕೊಂದಷ್ಟು ಪ್ರಾಜೆಕ್ಟು ನಾಳೆ ಕಾಡು ಇದಾದ್ರೆ ಅದಕ್ಕೊಂದಷ್ಟು ಪ್ರಾಜೆಕ್ಟು ನೋಡಿ ಇದು ಎಲ್ಲ ಅಂದ್ರೆ ಇವರಿಗೆ ಮಳೆ ಜಾಸ್ತಿ ಆದ್ರೆ ಪ್ರವಾಹಕ್ಕೊಂದಷ್ಟು ಕೋಟಿ ಬರ ಆದರೆ ಅದಕ್ಕೊಂದಷ್ಟು ಕೋಟಿ ಎಲ್ಲ ಕಡೆಯಲ್ಲಿ ಕೋಟಿ ರೋಕ್ಷಾಂದೋಲನ ಕೋಟಿ ದುಡ್ಡು ಆಂದೋಲನ ಇವರು ಈ ರೀತಿ ಮಾಡ್ತಾ ಇದೆ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ದೋಷಾರೋಪಣೆ ಮಾಡೋದಲ್ಲ ಪ್ರತಿಯೊಬ್ಬರು ನಾನು ಚಾರಣಿಗರು ಹೇಳೋದು ಪಸ್ಟ್ ಪರಿಸರ ಆಸಕ್ತರು ಎಲ್ರಿಗೂ ಅಂತ ಹೇಳಿದ್ರೆ ಇದನ್ನು ಉಳಿಸುವ ಪ್ರಯತ್ನ ನಮ್ಮಿಂದೆ ಆಗ್ಬೇಕು ಯಾಕೆ ನಮ್ಮಿಂದೆ ಒಂದು ಆಂದೋಲನ ಆಗಬೇಕು ಯಾಕೆ ನಮ್ಮಿಂದ ಒಂದು ಪ್ರಯತ್ನಗಳು ಆಗ್ಬಾರ್ದು ಆಗೋದೇ ಇಲ್ಲ ಅಂತ ಹೇಳಿ ಸರ್ಕಾರ ಎದುರು ಹಾಕೊಂಡು ಸರ್ಕ ನೋಡಿ ಸರ್ಕಾರ ವಿರುದ್ಧ ಜನಗಳಿಂದ ಜನ ಒಟ್ಟು ಸೇರಿದ್ರೆ ಯಾವ ಸರ್ಕಾರವನ್ನು ಕೂರಿಸಬಹುದು ಯಾವ ಸರ್ಕಾರ ಕೆಳಗ ಮಾಡ್ಬೋದು ಜನಗಳು ಇದಕ್ಕೆ ಸ್ಪಂದಿಸಬೇಕು ಇದು ಅವ್ರು ಮಾಡ್ಬೇಕಿತ್ತ ಇವ್ರು ಮಾಡ್ಬೇಕಿತ್ತ ಈ ದೋಷಾರೋಪಣೆನ ಕಾಲ ಕಳೆದುಕೊಂಡ್ರೆ ಇಲ್ಲಿ ನಿರ್ನಾಮ ಆಗ್ತಾನೆ ಇರ್ತದೆ ಪ್ರತಿಯೊಬ್ಬನು ಸೇರಿ ಈಗ ಸ್ವಚ್ಛ ಭಾರತ ಯಾಕೆಂದ್ರೆ ಪ್ರತಿಯೊಬ್ಬನು ಮುಖ್ಯಾಂತರ ಜನರು ಸೇರಿ ನನ್ನ ನನ್ನ ಭಾರತ ನನ್ನ ಇದು ಉಳಿಬೇಕು ಉಳಿಬೇಕು ಅಂತ ಪ್ರತಿಯೊಬ್ಬರ ಮನಸ್ಸು ಸೇರಿದ ಕೂಡಲೇ ಮನಸ್ಸು ಮನಸ್ಸು ಸೇರಿದ ಕೂಡಲೇ ಸರ್ಕಾರವನ್ನು ಆ ರೀತಿ ಕುಳಿಸ್ಕೊಳ್ಬಹುದು ಇಲ್ಲ ಸರ್ಕಾರವನ್ನೇ ಸಚಿವರನ್ನೇ ಕೆಳಗೆ ಹಾಕುವಂತಹ ಪ್ರಯತ್ನ ಜನರಿಂದ ಆಗುವಂತದ್ದು ಏನಾದ್ರು ಏಕಾಏಕಿ ಬಂದು ಆ ಸೀಟಲ್ಲಿ ಕೂತ್ಕೊಂಡಲ್ಲ ಏಕಾಏಕಿ ಬಂದು ಸರ್ಕಾರ ಆದ್ದು ಅಲ್ಲ ಜನಗಳಿಂದಲೇ ಆದ್ದು ಅಂದ್ರೆ ಜನಗಳು ಇದಕ್ಕೆ ಪ್ರಶ್ನಿಸಿ ನಾವು ಇದನ್ನು ಉಳಿಸುವಂತ ಇದು ಆಗ್ಬೇಕು ಯಾಕಂದ್ರೆ ಮಕ್ಕಳ ಭವಿಷ್ಯಕ್ಕಾದ್ರು ನಮ್ಗೆ ಬೇಡ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾದ್ರೂ ಈ ನೀರು ಈ ಕಾಡು ಈ ವಾನ್ಯಗಳು ಉಳಿಸುವಂತ ಪ್ರಯತ್ನಗಳು ಮನೆ ಮನೆಯಿಂದ ಮನಸ್ಸು ಮನಸ್ಸುಗಳು ಸೇರಿ ಆದ್ರೆ ಇದು ಉಳಿದಿತ್ತು ಇಲ್ಲ ಅಂದ್ರೆ ಇದೆಲ್ಲವೂ ಇನ್ನು ಅಳಿವೆ ಹೊರತು ಎಲ್ಲವೂ ನಿರ್ನಾಮ ಉಳಿಸುವಂತಹ ಪ್ರಯತ್ನಗಳು ಯಾವ್ದು ಕೂಡ ಎಲ್ಲೂ ಕೂಡ ಆಗ್ತಿಲ್ಲ ಅಂತ ನೀವು ಕೂಡ ಈಗಾಗ್ಲೇ ಹೇಳಿದ್ರಿ ಈ ಒಂದು ಕಾಡು ಸಂಪೂರ್ಣವಾಗಿ ನಾಶ ಆದ್ರೆ ಅಥವಾ ಈಗಾಗ್ಲೇ ಅಳುವಿನ ಅಂಚಿನಲ್ಲಿ ಸಾಕಷ್ಟು ಕಾಡುಗಳು ಕೂಡ ಆಗ್ತಾ ಇದೆ ಆರಟದಲ್ಲಿ ಗಮನಿಸೋದ್ರೆ ಸಾಕಷ್ಟು ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳು ಇರುವಂತದ್ದು ಈಗ ಊರಿನ ಕಡೆ ಬರುವಂತಹ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಾಣಿಗಳಿಗೆ ಹಾಗಾಗಿ ಅವುಗಳು ಇದೀಗ ಊರಿಗೆ ಬರುವಂತಹ ಪ್ರಯತ್ನ ಆಗ ಅವು ಊರಿಗೆಗಳಿಗೆ ಬಂದಂತಹ ಸಂದರ್ಭದಲ್ಲಿ ಕೂಡ ಅವ್ರನ್ನ ಹಿಡಿಯುವಂತದ್ದು ಈ ತರ ಪ್ರಯತ್ನಗಳನ್ನ ನಡಿತಾ ಇದೆ ಇದಕ್ಕೆಲ್ಲ ಯಾವ ರೀತಿಯಲ್ಲಿ ಒಂದು ಕಡಿವಾಣ ಆಗ್ಬಹುದು ಅಂತ ಇದಕ್ಕೆ ನಾಳೆ ಹೇಳಿದಾರೆ ಅದು ಈಗ ಆ ಸ್ಥಳೀಯ ಒಂದು ಹಳ್ಳಿಯಲ್ಲಿ ಅವರಿಗೆ ಏನಂದ್ರೆ ಮೊದಲಿಂದ ವಂಶಪಾರಿ ಅಂತ ಹಂಟಿಂಗ್ ಬೇಟೆ ಬೇಟೆ ಒಂದು ಶಿಕಾರಿ ಅಂತ ಹೇಳಿದ್ರೆ ಸಾಧನೆ ಶಿಕಾರಿ ಅಂತ ಹೇಳಿದ್ರೆ ಮೊದಲು ಸಾಧನೆ ಶಿಕಾರಿ ಹೋದೆ ನಾನು ಶಿಕಾರಿ ಅದೊಂದು ದೊಡ್ಡವರಿಗೆ ಸಾಧನೆ ಅಂತವರ ಮನಸ್ಸಿಗೆ ನೋಡಿ ಶಿಕಾರಿ ಮಾಡುದು ತಪ್ಪು ಇವುಗಳು ಉಳಿಬೇಕು ಅವುಗಳು ಉಳಿದ್ರೆ ನಾಳೆ ನಾವು ಇಂತ ಒಂದು ಅಂತ ಒಂದು ಶಿಕ್ಷಣ ಕೊಡುವಂತ ಅವರಿಗೆ ಮಾಹಿತಿಗಳನ್ನು ಕೊಡುವಂತ ಈ ಕೆಲಸಗಳನ್ನು ಇಲಾಖೆಯಿಂದ ಆಗ್ಬೇಕಿದ್ ಮತ್ತೆ ಪ್ರತಿ ಆಗ್ತಾ ಇಲ್ಲ ಇಲಾಖೆಗಳಿಂದ ಆಗ್ಬೇಕು ಮತ್ತೆ ಹೆಚ್ಚಿನವರಿಗೆ ಏನಿದ್ರೆ ನೋಡಿ ಅವರು ಅಶಿಕ್ಷಿತರು ಅವರಿಗೆ ಪಶ್ಚಿಮ ಘಟ್ಟ ಈ ಕಾಡು ಅವರಿಗೆ ಗೊತ್ತಿಲ್ಲ ಅವರಿಗೊಂದೇ ನಾನು ಕಾಡಿ ಪಣ ಗೊಂದಗೇ ಅವರಿಗೆ ಏನಾದರೂ ಅದರ ಇನ್ಕಮ್ ಅವರಿಗೆ ಅದರ ಬದುಕು ಅದರಿಂದಾಗಿ ಅಂತವರಿಗೆ ಮನವನ್ನು ಪರಿವರ್ತನೆ ಮಾಡುವಂತ ಕೆಲಸಗಳನ್ನು ನಮ್ಮಲ್ಲಿ ಆದ್ರೆ ಮತ್ತೆ ಸಂಘಟನೆಗಳು ಸಂಘ ಸಂಘಟನೆಗಳು ಕಾಲೇಜು ದಿನೇಶ್ ಅವರು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಧನ್ಯವಾದಗಳು ಎಸ್ ವೀಕ್ಷಕರು ಮತ್ತು ದಿನೇಶ್ ಉಳ್ಳ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪರಿಸರ ಅತ್ಯಗತ್ಯವಾಗಿ ಬೇಕಾಗುತ್ತೆ ನಮ್ಮ ಒಂದು ನಾವೆಲ್ಲರೂ ಕೂಡ ಉಳಿಬೇಕು ಅಂತ ಹೇಳಿದ್ರೆ ಪರಿಸರ ಕೂಡ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಪರಿಸರ ಹೋರಾಟಗಾರರು ಮಾತ್ರ ಈ ರೀತಿ ಹೋರಾಟವನ್ನ ಮಾಡುವಂತದ್ದಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಅಥವಾ ಒಂದು ಪರಿಸರ ಉಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕಾದಂತಹ ಅಗತ್ಯತೆ ಇದೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತೀವಿ ಸಾಕಷ್ಟು ರೀತಿಯಲ್ಲಿ ಅರಣ್ಯನ ನಾಶ ಆಗ್ತಿರೋದನ್ನ ಗಮನಿಸಿದ್ರೆ ಅರಣ್ಯ ಇಲಾಖೆಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಇದನ್ನ ಹೆಚ್ಚಿನ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾದಂತಹ ಅಗತ್ಯತೆ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಎಸ್ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನಾ ಟಿವಿ